हेलो एवरीवन, वेलकम टू आर्के स्टडी इन्फो यूट्यूब चैनल। ई वीडियो दल्ली कर्नाटक सेट 2023 ई वंदु परीक्षे गे यारेल्ला तयारियन्न नडेसिदिरा, सो निमगेल्ल यूसफुल आगली अन्नुवंत उद्देशदिंद टीचिंग ऐप्टिट्यूड ई वंदु टापिक मेले अंद्रे कन्नडदल्ली हेळोदाद्रे बोधना नैपुण्यते अंत हेळ्तारे घटक वंदु। सो ई वंदु टापिक मेले इदु मूरने वीडियो आगिरुत्ते। सो ई वंदु सेशन नल्ली निमगे बहळ इंपार्टेंट आगि स्वयं अंद्रेनु स्वयं प्रभा अंद्रेनु हागेने आस्पिरेंट्स उन्नत शिक्षण के संबंधित नम भारत अत्युन्नत संस्थे सच एज एनसीईआरटी सीबीएसई हागे इत्तीचिन मिनिस्ट्री आफ् एजुकेशन अंत हेळ्तारे। सो आ मंत्रालय बग्गे हागेने स्टूडेंट्स नाळे नीवु असिस्टेंट प्रोफेसर्स बोधना विधान मेथड्स आफ् टीचिंग याव्याव बरुत्तवे हायर एजुकेशन इवेल्लदर बग्गे समग्रवागिरुवंत माहिति वीडियो निमगे सिगुत्ते। We are sure that ಈ ಒಂದು ಸೆಷನ್ ನೋಡಿ ಆದಮೇಲೆ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಯಾವುದೇ ಒಂದು ಪ್ರಶ್ನೆಗಳನ್ನು ನಾಳೆ ಎಕ್ಸಾಮ್ ಅಲ್ಲಿ ಕೇಳಿ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಆಯ್ತಾ, ನಿಮಗೆ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಮಾಡುವಂತ ಒಂದು ನೈಪುಣ್ಯತೆ ಈ ಒಂದು ಸೆಷನ್ ನಿಂದ ನಿಮಗೆ ಆಗುತ್ತೆ। ಹಾಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ನಮ್ಮ ಚಾನೆಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೈಂಡ್ಲಿ ಡು ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್। ಓಕೆ ಫ್ರೆಂಡ್ಸ್, ಈ ಒಂದು ಹಿಂದಿನ ಸೆಷನ್ ಅಲ್ಲಿ ನೀವೆಲ್ಲಾ ಏನು ಅಧ್ಯಯನ ಮಾಡಿದ್ರಿ, ಈ ಒಂದು ಟೀಚಿಂಗ್ ಅಂದ್ರೆ ಏನು, ಬೋಧನೆ ಅಂದ್ರೆ ಏನು, ಹಾಗೇನೆ ಬಹಳ ಮುಖ್ಯವಾಗಿ ಈ ಒಂದು ಬ್ಲೂಮ್ ಅವರ ವರ್ಗೀಕರಣ, ಬ್ಲೂಮ್ ಅವರ ಟ್ಯಾಕ್ಸಾನಮಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಬ್ಲೂಮ್ಸ್ ಟ್ಯಾಕ್ಸಾನಮಿ, ಹಾಗೆ ಗ್ಯಾಗ್ನೆ ಅವರ ವರ್ಗೀಕರಣವನ್ನ ನೋಡಿದ್ರಿ। ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಪೂರ್ವ ನಿರ್ಧಾರಿತ ಗುರಿಗಳನ್ನ ಸಾಧನೆ ಮಾಡೋದಿಕ್ಕೆ ಈ ಒಂದು ವಿದ್ಯಾರ್ಥಿ ಇರಬಹುದು, ಶಿಕ್ಷಕರು ಇರಬಹುದು, ಕರಿಕ್ಯುಲಮ್ ಪಠ್ಯಕ್ರಮ ಇರಬಹುದು, ಹಾಗೇನೆ ಇನ್ನ ಉಳಿದಂತಹ ಚಲಕಗಳು ಅಥವಾ ವರಿಯಬಲ್ಸ್ ಗಳನ್ನು ನಾವು ವ್ಯವಸ್ಥಿತವಾಗಿ ಜೋಡಿಸಿ ಅದರಿಂದ ನಾವು ಪೂರ್ವ ನಿರ್ಧಾರಿತ ಗುರಿಗಳನ್ನು ಪಡೆಯುತ್ತೇವೆ ಅಂತ ಹೇಳಿ ಟೀಚಿಂಗ್ ನ ಬಗ್ಗೆ ಅರ್ಥವನ್ನ ತಿಳ್ಕೊಂಡಿದ್ರಿ। ಇವತ್ತಿನ ಒಂದು ಸೆಷನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ। ನಾವು ಆಲ್ರೆಡಿ ವಿಡಿಯೋದ ಆರಂಭದಲ್ಲಿ ಹೇಳಿದ ಹಾಗೆ ಇದೊಂದು ಹಾರ್ಟ್ ಆಫ್ ದಿ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತಾನೆ ಹೇಳಬಹುದು, ಬಿಕಾಸ್ ನಿಮಗೆ ನಾಳೆ ಯಾವುದೇ ಒಂದು ಪ್ರಶ್ನೆಯನ್ನ ಕೇಳಿ ಈ ಒಂದು ಟಾಪಿಕ್ಸ್ ಗಳ ಮೇಲೇನೆ ಬೇಸ್ಡ್ ಆಗಿರ್ತವೆ, ಸರಿನಾ? ಈ ಏನ್ ನಾವು ಈಗ ಪಾಠ ಮಾಡ್ತಾ ಇದೀವಿ ಅದ್ರ ಮೇಲೇನೆ ನಿಮಗೆ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ। ಸೊ ಹಾಗಾಗಿ ಈ ಒಂದು ಸೆಷನ್ ನ ಕೇಳಿಸ್ಕೊಳ್ಳುವಾಗ ಸಾಧ್ಯ ಆದ್ರೆ ನೋಟ್ಸ್ ಮಾಡ್ತಾ ಮಾಡ್ತಾ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ। ಆಸ್ ಫ್ರೆಂಡ್ಸ್, ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಹೇಳ್ತಾರೆ, ಬೋಧನೆಯ ಹಂತಗಳು ಅಂತ ಹೇಳಿ ಹೇಳ್ತಾರೆ। ಬಹಳ ಮುಖ್ಯವಾಗಿ ನಾಲ್ಕು ಹಂತಗಳು ಬರ್ತವೆ, ಸರಿನಾ? ಈ ಹಿಂದೆ ಎಷ್ಟು ಹಂತಗಳಿತ್ತು? ಬರೀ ಮೂರು ಹಂತಗಳಿತ್ತು। ಸೊ ರೀಸೆಂಟ್ ಆಗಿ ಇದಕ್ಕೆ ಇನ್ನೊಂದು ಹಂತನೂ ಆ್ಯಡ್ ಆಗಿದೆ, ಸರಿನಾ ಫ್ರೆಂಡ್ಸ್? ಸೊ ಹಾಗಾಗಿ ನೋಡ್ತಾ ಇರಬಹುದು ಮೂರು ರೀತಿಯ ಬೋಧನೆಯ ಹಂತಗಳು, ತ್ರೀ ಲೆವೆಲ್ಸ್ ಆಫ್ ಟೀಚಿಂಗ್ ಅಂತ ಹೇಳಿ ಕರೀತಾರೆ। ದಟ್ ಈಸ್ ಮೆಮೊರಿ ಲೆವೆಲ್, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್। ಕನ್ನಡದಲ್ಲಿ ಹೇಳೋದಾದ್ರೆ ಮೆಮೊರಿ ಲೆವೆಲ್ಗೆ ಜ್ಞಾನಾತ್ಮಕ ಹಂತ, ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ ತಿಳುವಳಿಕಾತ್ಮಕ ಅಥವಾ ತಿಳುವಳಿಕಾ ಹಂತ, ಹಾಗೆಯೇ ಮೂರನೇ ರಿಫ್ಲೆಕ್ಟಿವ್ ಲೆವೆಲ್ಗೆ ಪ್ರತಿಫಲನ ಹಂತ ಅಂತ ಹೇಳಿ ಕರೀತಾರೆ। ಸೊ ಮೆಮೊರಿ ಲೆವೆಲ್ನ ಏನಂತ ಕರೀತಾರೆ ಅಂತಂದ್ರೆ, ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ ಕೇವಲ ನೆನಪು ಅಥವಾ ರೀಕಾಲ್ ಆಗುತ್ತೆ ಇದರಲ್ಲಿ, ಆಯ್ತಾ? ಇದರ ಹೆಸರೇ ಹೇಳ್ತಾ ಇದೆ, ಜ್ಞಾಪನ ಅಂತ ಹೇಳಿ। ಇದರಲ್ಲಿ ಕೇವಲ ರೀಕಾಲ್ ಆಗುತ್ತೆ, ರೀಕಾಲ್ ಅಂತಂದ್ರೇನು, ನೆನಪು ಮಾಡಿಕೋ, ಆಯ್ತಾ? ವಿದ್ಯಾರ್ಥಿಗಳಿಗೆ ಈ ಒಂದು ಡ್ರಿಲ್ಲಿಂಗ್ ಮಾಡಿಸಲಾಗುತ್ತೆ। ಡ್ರಿಲ್ಲಿಂಗ್ ಅಂತಂದ್ರೇನು, ಬರೀ ಬಾಯಿಪಾಠವನ್ನು ಮಾಡಿಸಲಾಗುತ್ತೆ। ಯಾವ ಲೆವೆಲ್ ಅಲ್ಲಿ? ಮೆಮೊರಿ ಲೆವೆಲ್ ಅಲ್ಲಿ ಅವರೇನು ಕಲ್ತಿದ್ರು, ಸೊ ಅದನ್ನ ಬಾಯಿಪಾಠ ಮಾಡಿಸಲಾಗುತ್ತೆ। ಹಾಗೇನೆ ಇದನ್ನ ಒಂದು ಥಾಟ್ಲೆಸ್ ಟೀಚಿಂಗ್ ಅಂತ ಕರೀತಾರೆ। ಇಂತಹ ಒಂದು ಟೀಚಿಂಗಿಗೆ ಏನಂತ ಕರೀತಾರೆ, ಈ ವಿಚಾರ ಇಲ್ಲದ ಟೀಚಿಂಗ್ ಅಂತ ಹೇಳಿ ಕರೀತಾರೆ। ಇದನ್ನ ಅನ್ವೇಷಣೆ ಮಾಡಿದಂತಹ ಏನು ಮನೋವಿಜ್ಞಾನಿ ಯಾರಿದ್ದಾರೆ, ಹರ್ಬರ್ಟ್ ಅಂತ ಹೇಳಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೋಡಿ, ಮೆಮೊರಿ ಲೆವೆಲ್ ಹರ್ಬರ್ಟ್, ಮೆಮೊರಿ ಲೆವೆಲ್ ಹರ್ಬರ್ಟ್, ನೆನ್ಪಿಟ್ಕೊಳ್ಳಿ। ಎರಡನೇ ಲೆವೆಲ್ ಯಾವುದು ಅಂತ ಹೇಳೋದಾದ್ರೆ ತಿಳುವಳಿಕ ಹಂತ ಅಂತೇಳಿ ಕರೀತಾರೆ। ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದ್ರೆ, ಮಗು ಏನ್ ಮಾಡುತ್ತೆ, ವಿದ್ಯಾರ್ಥಿ ಎಕ್ಸ್ಪ್ರೆಸ್ ಮಾಡ್ತಾನೆ, ಆಯ್ತಾ? ನೀವೇನ್ ಬೋಧನೆ ಮಾಡಿರ್ತೀರ ಅದನ್ನೆಲ್ಲವನ್ನ ತನಗೆ, ಆಯ್ತಾ, ಅದನ್ನ ಅರ್ಜನೆ ಮಾಡಿಕೊಂಡು ಅದನ್ನ ಡೈಜೆಸ್ಟ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹಿ ಅಥವಾ ಶಿ ರೆಡಿ ಟು ಎಕ್ಸ್ಪ್ರೆಸ್ ಎವ್ರಿಥಿಂಗ್ ವಾಟ್ ಎವರ್ ದೇ ಲರ್ನ್ಡ್। ಸೊ ಇದನ್ನ ಥಾಟ್ಫುಲ್ ಟೀಚಿಂಗ್ ಅಂತಾನು ಕರೀತಾರೆ, ವಿಚಾರವಂತ ಬೋಧನೆ ಅಂತಾನು ಕರೀತಾರೆ। ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು, ಮಾರಿಸನ್ ಅಂತೇಳಿ ಹೇಳ್ತಾರೆ। ಹಾಗೇನೆ ಮೂರನೇ ಒಂದು ಹಂತವನ್ನ ನೋಡೋದಾದ್ರೆ ರಿಫ್ಲೆಕ್ಟಿವ್ ಲೆವೆಲ್, ರಿಫ್ಲೆಕ್ಟಿವ್ ಲೆವೆಲ್ ಅಂತಂದ್ರೇನು, ಪ್ರತಿಫಲನೆಯ ಹಂತ, ಇದನ್ನ ಹಂಟ್ ಅಂತ ಬರ್ತಾರೆ, ಹಂಟ್। ಸೊ ಅವರು ಇದನ್ನ ಪ್ರತಿಪಾದನೆ ಮಾಡ್ತಾರೆ। ಸೊ ಇದರಲ್ಲಿ ಒಂದು ರೀತಿಯಿಂದ ಸರ್ವತೋಮುಖ ಬೆಳವಣಿಗೆ ಅಂತಾನೆ ಹೇಳ್ಬೋದು, ಸರ್ವತೋಮುಖ ಬೆಳವಣಿಗೆ ಯಾರ್ದು, ವಿದ್ಯಾರ್ಥಿದು। ಈ ಒಂದು ಟೀಚಿಂಗ್ ಅಂತಹ ಸರ್ವತೋಮುಖ ಬೆಳವಣಿಗೆಯನ್ನ ಉಂಟು ಮಾಡುತ್ತೆ ಮಕ್ಕಳಲ್ಲಿ, ಬಿಕಾಸ್ ಇದರಲ್ಲಿ ಮಗು ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವರ್ ಆಗ್ತಾನೆ, ಅರ್ಥ ಮಾಡ್ಕೊಳ್ಳಿ, ಏನಾಗುತ್ತೆ, ಪ್ರಾಬ್ಲಮ್ ಸಾಲ್ವರ್, ಪ್ರಾಬ್ಲಮ್ ಸಾಲ್ವರ್ ಅಂತಂದ್ರೇನು, ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ವ್ಯಕ್ತಿಯಾಗಿ ಇದರಲ್ಲಿ ಮುಂದೆ ಬರ್ತಾನೆ, ಯಾರು, ಮಗು ಅಥವಾ ವಿದ್ಯಾರ್ಥಿ। ಸೊ ಇತ್ತೀಚಿನ ಒಂದು ನಾಲ್ಕನೇ ಹಂತ ಹೇಳೋದಾದ್ರೆ ಆಟೋನಮಸ್ ಲೆವೆಲ್ ಅಂತ ಹೇಳಿ ಕರೀತಾರೆ।
ನೋಡ್ತಾ ಇರ್ಬೋದು ಆಟೋನಮಸ್ ಲೆವೆಲ್ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳೋದಾದ್ರೆ ಮಾರಿಸ್ ಅಂತ ಬರ್ತಾರೆ ಆಯ್ತಾ ಮಾರಿಸನ್ ಅಲ್ಲ ಮಾರಿಸ್ ಅಂತ ಬರ್ತಾರೆ ಸೋ ಅವರೇನ್ ಹೇಳ್ತಾರೆ ಈ ಒಂದು ಸ್ವಯಂ ಚಾಲಿತ ಹಂತ ಅಥವಾ ಸೆಲ್ಫ್ ಲರ್ನಿಂಗ್ ಅಂತ ಹೇಳಿ ಇದನ್ನ ಕರೀತಾರೆ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಮಗುವಿಗೆ ನೀವೇನ್ ಮಾಡ್ತೀರಾ ಫೆಸಿಲಿಟಿ ಮಾಡ್ತೀರಾ ಅಷ್ಟೇ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿ ಕೊಡ್ತೀರಾ ಮಗು ಏನ್ ಮಾಡುತ್ತೆ ಅದನ್ನೆಲ್ಲವನ್ನ ವಿದ್ಯಾರ್ಥಿ ಅಂತ ಹೇಳ್ಬೋದು ಅದನ್ನೆಲ್ಲವನ್ನ ಬಳಸ್ಕೊಂಡು ಸ್ವಯಂ ಚಾಲಿತವಾಗಿ ಕಲಿತಾನೆ ಇದರಲ್ಲಿ ಆಯ್ತಾ ಸ್ವಯಂ ಲರ್ನಿಂಗ್ ಆಗುತ್ತೆ ಇದರಲ್ಲಿ ಶಿಕ್ಷಕರ ಪಾತ್ರ ಜಸ್ಟ್ ಫೆಸಿಲಿಟಿ ಮಾಡೋದು ಮಾರ್ಗದರ್ಶನ ಮಾಡೋದು ಅಷ್ಟೇ ಆಗಿರುತ್ತೆ ಇದನ್ನ ಇಂಗ್ಲಿಷ್ ಅಲ್ಲಿ ಡೆಪ್ತ್ ಲರ್ನಿಂಗ್ ಅಂತಾನೂ ಕರೀತಾರೆ ಓಕೆ ಡೆಪ್ತ್ ಲರ್ನಿಂಗ್ ಡೆಪ್ತ್ ಲರ್ನಿಂಗ್ ಅಂದ್ರೇನು ಆಳವಾಗಿರುವಂತಹ ಕಲಿಕೆ ಅಂತ ಹೇಳಿ ಕರೀತಾರೆ ನೋಡಿ ಸೊ ಹಾಗಾಗಿ ಫ್ರೆಂಡ್ಸ್ ಈ ನಾಲ್ಕು ರೀತಿಯ ಹಂತಗಳನ್ನು ನೆನ್ಪಿಡಿ ಬೋಧನೆಯ ಹಂತಗಳು ಅಂತ ಹೇಳ್ತಾರೆ ಸೊ ಬೋಧನೆಯಲ್ಲಿ ತ್ರೀ ಲೆವೆಲ್ಸ್ ಆಫ್ ಟೀಚಿಂಗ್ ಫೋರ್ ಲೆವೆಲ್ಸ್ ಆಫ್ ಟೀಚಿಂಗ್ಗಳು ಟೋಟಲ್ ಆಗಿ ಬರ್ತವೆ ಮೆಮೊರಿ ಲೆವೆಲ್ ಜ್ಞಾನಾತ್ಮಕ ಹಂತ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ತಿಳುವಳಿಕೆ ಹಂತ ರಿಫ್ಲೆಕ್ಟಿವ್ ಲೆವೆಲ್ ಪ್ರತಿಫಲನೆಯ ಹಂತ ಹಾಗೆ ಆಟೋನಮಸ್ ಲೆವೆಲ್ ಏನಂತ ಕರೀತಾರೆ ಸ್ವಯಂಚಾಲಿತ ಹಂತ ಹಾಗೆಯೇ ಜ್ಞಾನಾತ್ಮಕ ಹಂತ ಅಥವಾ ಮೆಮೊರಿ ಲೆವೆಲ್ನ ಐಡೆಂಟಿಫೈ ಮಾಡಿದವರು ಯಾರು ಮಿಸ್ಟರ್ ಹರ್ಬರ್ಟ್ ಸೊ ಹಾಗೆಯೇ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ನ ಐಡೆಂಟಿಫೈ ಮಾಡಿದವರು ಯಾರು ಮಾರಿಸನ್ ಹಾಗೆಯೇ ರಿಫ್ಲೆಕ್ಟಿವ್ ಲೆವೆಲ್ನ ಐಡೆಂಟಿಫೈ ಮಾಡಿದವರು ಯಾರು ಹಂಟ್ ಹಾಗೆಯೇ ಕೊನೆಯದಾಗಿ ಸರ್ವತೋಮುಖ ಅಥವಾ ಸ್ವಯಂಚಾಲಿತ ಹಂತವನ್ನು ಆಟೋನಮಸ್ ಲೆವೆಲ್ನ ಇಂಪ್ರೂವ್ಮೆಂಟ್ ಮಾಡಿದಂತಹ ವಿಜ್ಞಾನ ಯಾರು ಮಾರಿಸ್ ಅಂತ ಹೇಳಿ ಬರ್ತಾರೆ ಪಕ್ಕ ಎಕ್ಸಾಮ್ ಅಲ್ಲಿ ಕೇಳೇ ಕೇಳ್ತಾರೆ ಹಾಗಾಗಿ ಬಹಳ ಆಯ್ತಾ ಹುಷಾರಾಗಿ ಇದನ್ನ ನೆನ್ಪಿಟ್ಕೊಳ್ಳಿ ಹಾಗೆ ಬರೆದಿಟ್ಕೊಳ್ಳಿ ಆಸ್ಪಿರೆಂಟ್ಸ್ ಹಾಗೆಯೇ ಇನ್ನೊಂದು ವಿ ವಾಂಟ್ ಟು ಆ್ಯಡ್ ದ್ಯಾಟ್ ತುಂಬಾ ಜನ ಆಸ್ಪಿರೆಂಟ್ಸ್ಗಳು ಈ ಒಂದು ಪಿ ಡಿ ಎಫ್ನ ಕೇಳ್ತಾ ಇದ್ರಿ ನೋಟ್ಸನ್ನ ಖಂಡಿತವಾಗಿಯೂ ಇದನ್ನ ಸ್ವತಃ ನಾವೇ ಪ್ರಿಪೇರ್ ಮಾಡಿದ್ದೇವೆ ಸೊ ಬೇಕು ಅನ್ನೋದಾಗಿತ್ತು ಅಂತಂದ್ರೆ ನಿಮಗೆ ಕೇವಲ 29 ರುಪೀಸ್ಗೆ ಸಿಗುತ್ತೆ ನೋಡಿ ಆಯ್ತಾ ಕೇವಲ 29 ರುಪೀಸ್ಗೆ ಸಿಗುತ್ತೆ ನೀವು ಮಾಡಬೇಕಾಗಿರೋದೇನು 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮಗೆ ಪಿ ಡಿ ಎಫ್ ಸಿಗುತ್ತೆ ಈ ಯೂನಿಟ್ ನಂಬರ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ಏನಿದೆ ಅದರ ಒಂದು ಪಿ ಡಿ ಎಫ್ ಆಸ್ಪಿರೆಂಟ್ಸ್ ಸೊ ಆಸಕ್ತ ಅಭ್ಯರ್ಥಿಗಳು 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ ಈ ಪಿ ಡಿ ಎಫ್ನ ಪಡಿಬೋದು ಹಾಗೆಯೇ ಇನ್ನು ಉಳಿದಂತಹ ಒಂದು ಟಾಪಿಕ್ ಕಡೆ ನಾವು ಹೋಗೋದಾದರೆ ಮೆಥಡ್ಸ್ ಆಫ್ ಟೀಚಿಂಗ್ ಅಂಥೇಳಿ ಕರೀತಾರೆ ಬೋಧನೆಯಲ್ಲಿ ವಿಧಗಳು ನಾವು ವಿಡಿಯೋದ ಆರಂಭದಲ್ಲಿ ಹೇಳಿದ್ವಿ ನಾಳೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳು ಆದಾಗ ಯಾವೆಲ್ಲ ರೀತಿಯ ಬೋಧನೆಯ ವಿಧಾನಗಳನ್ನು ಬಳಸಿ ಮಕ್ಕಳಿಗೆ ಪಾಠ ಮಾಡ್ತೀರಾ ಅಂಥೇಳಿ ನೋಡಿ ಬೋಧನೆಯ ವಿಧಗಳಲ್ಲಿ ಮುಖ್ಯವಾಗಿ ಎರಡು ಭಾಗ ಬರುತ್ತೆ ನೆನ್ಪಿಟ್ಕೊಳ್ಳಿ ಮೊದಲನೇದು ಯಾವುದು ಟೀಚರ್ ಸೆಂಟರ್ಡ್ ಅಂತ ಕರೀತಾರೆ ಇನ್ನೊಂದು ಯಾವುದು ಲರ್ನರ್ ಸೆಂಟರ್ಡ್ ಅಂತ ಕರೀತಾರೆ ಕನ್ನಡದಲ್ಲಿ ಹೇಳೋದಾದರೆ ಶಿಕ್ಷಕ ಕೇಂದ್ರಿತ ಹಾಗೆಯೇ ವಿದ್ಯಾರ್ಥಿ ಕೇಂದ್ರಿತ ಅಂಥೇಳಿ ನಾವು ಎರಡು ಭಾಗವಾಗಿ ಬೋಧನೆಯ ವಿಧಾನಗಳನ್ನು ಡಿವೈಡ್ ಮಾಡ್ಬೋದು ಸರಿನಾ ಸೊ ಈಗ ನೋಡೋಣ ಏನೇನು ಡಿಫ್ರೆನ್ಸ್ ಇದೆ ಎಕ್ಸಾಮಲ್ಲಿ ಏನೇನು ಕೇಳ್ತಾರೆ ಅಂಥೇಳಿ ನೋಡಿ ಇಲ್ಲಿ ಶಿಕ್ಷಕ ಕೇಂದ್ರಿತ ಮತ್ತು ವಿ ಕೆ ಅಂತರೇನು ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಇಂಗ್ಲೀಷಲ್ಲಿ ನಾವು ಆಲ್ರೆಡಿ ಬರೆದಿದ್ದೇವೆ ಟೀಚರ್ ಸೆಂಟರ್ಡ್ ಮತ್ತು ಲರ್ನರ್ ಸೆಂಟರ್ಡ್ ಅಂತೇಳಿ ಸೊ ಇದರಲ್ಲಿ ಏನಾಗುತ್ತೆ ಅದರಲ್ಲಿ ಏನಾಗುತ್ತೆ ಫಾಸ್ಟಾಗಿ ನೋಡ್ಕೊಂಡು ಹೋಗೋಣ ಟೀಚರ್ ಈಸ್ ಒನ್ ಆಫ್ ದ ಮೇನ್ ಪೊಸಿಷನ್ ಸೊ ಟೀಚರ್ ಏನಾಗಿರ್ತಾರೆ ವಿದ್ಯಾರ್ಥಿ ಶಿಕ್ಷಕ ಕೇಂದ್ರಿತದಲ್ಲಿ ಓಕೆ ಟೀಚರೇ ಮೇನ್ ಆಗಿರ್ತಾರೆ ಪೊಸಿಷನ್ ಸ್ಥಾನ ಮೇನ್ ಸ್ಥಾನ ಯಾರಿಗೆ ಕೊಟ್ಟಿರ್ತಾರೆ ಶಿಕ್ಷಕ ಕೇಂದ್ರಿತದಲ್ಲಿ ಶಿಕ್ಷಕರಿಗೇನೆ ಕೊಟ್ಟಿರ್ತಾರೆ ಸೊ ಈ ಕಡೆ ಲರ್ನರ್ ಸೆಂಟರ್ ಕಡೆ ಬಂದರೆ ವಿದ್ಯಾರ್ಥಿ ಕೇಂದ್ರಿತ ಕಡೆ ಬಂದರೆ ಟೀಚರ್ ಏನಾಗಿರ್ತಾರೆ ಜಸ್ಟ್ ಒಬ್ಬ ಫೆಸಿಲಿಟೇಟರ್ ಆಗಿರ್ತಾರೆ ನಿಮಗೆಲ್ಲ ಗೊತ್ತಾಯಿತು ಆಟೋನಮಸ್ ಲೆವೆಲ್ ಆಫ್ ಲರ್ನಿಂಗಲ್ಲಿ ನಾವು ಇದನ್ನು ಹೇಳ್ತಾ ಇದ್ವಿ ಸ್ವಯಂಚಾಲಿತ ಕಲಿಕಾ ಈ ಒಂದು ಹಂತದಲ್ಲಿ ಶಿಕ್ಷಕರು ಏನು ಮಾಡ್ತಾರೆ ಜಸ್ಟ್ ಒಬ್ಬ ಫೆಸಿಲಿಟಿಯನ್ನು ಮಾಡಿಕೊಡ್ತಾರೆ ಸೌಲಭ್ಯವನ್ನು ಒದಗಿಸ್ತಾರೆ ಮಗು ಏನು ಮಾಡುತ್ತೆ ಕಲಿತಾ ಹೋಗುತ್ತೆ ಸ್ವಯಂ ಸೊ ಲರ್ನರ್ ಸೆಂಟರ್ಡ್ ಅಂತಂದರೆ ಅದನ್ನು ಬರುತ್ತೆ ಯಾವುದು ಆಟೋನಮಸ್ ಲೆವೆಲ್ ಆಫ್ ಲರ್ನಿಂಗ್ನೂ ಬರುತ್ತೆ ಹಾಗೆಯೇ ಫ್ರೆಂಡ್ಸ್ ಮಾಸ್ಟರಿ ಆಫ್ ದಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಇಲ್ಲಿ ಟೀಚರ್ ಏನಾಗಿರ್ತಾರೆ ಆ ವಿಷಯದ ಮೇಲೆ ಆಳವಾಗಿರುವಂತಹ ನಾಲೆಜನ್ನು ಇಲ್ಲಿ ಪಡ್ಕೊಂಡಿರ್ತಾರೆ ಅಫ್ಕೋರ್ಸ್ ಬಿಕಾಸ್ ಅದು ಶಿಕ್ಷಕ ಕೇಂದ್ರಿತ ಆಗಿರುತ್ತೆ ಮಕ್ಕಳಿಗೆ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಒಂದು ಆಯ್ತಾ ಈ ಮಾತನಾಡೋಕ್ಕೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ಟೂಡೆಂಟ್ ಸೆಂಟ್ರಿಕ್ ಲರ್ನರ್ ಸೆಂಟರ್ಡ್ ಅಥವಾ ವಿದ್ಯಾರ್ಥಿ ಕೇಂದ್ರಕ್ಕೆ ನಾವು ಹೋಗೋದಾದರೆ ಇಲ್ಲಿ ಸ್ಟೂಡೆಂಟ್ ಏನಾಗಿರ್ತಾರೆ ಬಹಳ ಪ್ರಧಾನವಾಗಿ ಅವರಿಗೆ ಇಂಪಾರ್ಟೆನ್ಸ್ನ ಕೊಡಲಾಗಿರುತ್ತೆ ಹಾಗೆಯೇ ಫ್ರೆಂಡ್ಸ್ ಟ್ರೆಡಿಷ್ನಲ್ ಮೆಥಡ್ ಓಕೆ ಟ್ರೆಡಿಷ್ನಲ್ ಯಾವುದು ಟೀಚರ್ ಸೆಂಟರ್ಡ್ ಅನ್ನೋದು ಟ್ರೆಡಿಷ್ನಲ್ ಎಕ್ಸಾಂಪಲ್ ಹೇಳೋದಾದರೆ ಈ ಗುರುಕುಲ ಸಿಸ್ಟಮ್ ಯಾವ ರೀತಿ ಇತ್ತು ಬರೀ ಟೀಚರ್ಸಿಗೆ ಇಂಪಾರ್ಟೆನ್ಸ್ನಲ್ಲಿ ಕೊಡ್ತಾ ಇದ್ರು ತಾನೆ ಸೇಮ್ ಅದೇ ರೀತಿ ಅಂದರೆ ಇದೊಂದು ಟ್ರೆಡಿಷ್ನಲ್ ಆಗಿತ್ತು ಸಾಂಪ್ರದಾಯಿಕ ಅಂತ ಇಂಗ್ಲೀಷ್ ಕನ್ನಡದಲ್ಲಿ ಹೇಳ್ತಾರೆ ಆದರೆ ಲರ್ನರ್ ಸೆಂಟರ್ಡ್ ಏನಾಗಿದೆ ಮಾಡರ್ನ್ ಆಗಿದೆ ಹಾಗೆಯೇ ಲರ್ನರ್ ಏನಾಗಿರ್ತಾನೆ ಇಲ್ಲಿ ಪ್ಯಾಸಿವ್ ಆಗಿರ್ತಾನೆ ಪ್ಯಾಸಿವ್ ಅಂತಂದ್ರೇನು ಬಹಳ ಚಟುವಟಿಕೆ ಇಲ್ಲದ ವ್ಯಕ್ತಿಯಾಗಿರ್ತಾನೆ ಚಟುವಟಿಕೆನೇ ಇರಲ್ಲ ಜಾಸ್ತಿ ಇಲ್ಲಿ ಯಾರ್ದು ವಿದ್ಯಾರ್ಥಿಗಳದ್ದು ಜಸ್ಟ್ ಏನು ಹೇಳ್ತಾರೆ ಟೀಚರ್ ಅದನ್ನು ಮಾಸ್ಟರ್ ಅಥವಾ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೋಬೇಕಷ್ಟೆ ಆದರೆ ಇಲ್ಲಿ ಲರ್ನರ್ ಏನಾಗಿರ್ತಾರೆ ಟೀಚರ್ ಆಗಿರ್ಬೋದು ಲರ್ನರ್ ಆಗಿರ್ಬೋದು ಇಬ್ಬರು ಆಕ್ಟಿವ್ ಆಗಿರ್ತಾರೆ ಯಾವುದರಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಲರ್ನರ್ ಸೆಂಟರ್ಡಲ್ಲಿ ಕೊನೆಯದಾಗಿ ಇದು ಕೇವಲ ಒನ್ ವೇ
ಯೂನಿಡೈರೆಕ್ಷನ್ ಅಂತ ಕರೀತಾರೆ ಇದನ್ನು. ಯಾವುದನ್ನು? ಟೀಚರ್ ಸೆಂಟ್ರಿಕನ್ನು. ಟೀಚರ್ ಸೆಂಟ್ರಿಕ್ ಅಥವಾ ಶಿಕ್ಷಕ ಕೇಂದ್ರಿತವನ್ನು ಕೇವಲ ಒಂದೇ ವಿಧಾನದ ಮೂಲಕ, ಅಂದರೆ ಅಲ್ಲಿ ಮಗುವಿನ ಪಾತ್ರ, ವಿದ್ಯಾರ್ಥಿಯ ಪಾತ್ರ ಜಾಸ್ತಿ ಇರೋದಿಲ್ಲ, ಜೀರೋ ಅಂತಲೇ ಹೇಳ್ಬೋದು, ಸರಿನಾ? ಒಂದೇ ಡೈರೆಕ್ಷನಲ್ಲಿ ಪಾಠಗಳು ನಡೀತಾ ಇರ್ತವೆ. ಆದರೆ ಇಲ್ಲಿ ಡೈಲಾಗಿಕ್, ಡೈಲಾಗಿಕ್ ಅಂತಂದ್ರೇನು? ಸಂವಾದ ರೀತಿಯಲ್ಲಿ, ಆಯಿತಾ? ಮಗುಗೆ ಏನು ಅರ್ಥ ಆಗಲ್ಲ, ಶಿಕ್ಷಕರಿಗೆ ಕೇಳ್ತಾರೆ, ಶಿಕ್ಷಕರು ಅದನ್ನು ಕ್ಲಿಯರಿಟಿ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಸಂವಾದದ ಮೂಲಕ, ಡೈಲಾಗ್ಗಳ ಮೂಲಕ ನಡೀತಾ ಇರುತ್ತೆ. ಸೊ ಈಗ ನೋಡೋಣ ಟೀಚಿಂಗ್ ಏಡ್ಸ್ಗಳ ಬಗ್ಗೆ. ಕನ್ನಡದಲ್ಲಿ ಹೇಳೋದಾದರೆ ಬೋಧನಾ ಉಪಕರಣಗಳು ಅಂತೇಳಿ ಹೇಳ್ತಾರೆ. ಸೊ ಇದ್ರ ಮೇಲೇನು ಎಕ್ಸಾಮಲ್ಲಿ ಪಕ್ಕ ಕೇಳ್ತಾರೆ. ಸೊ ಟೀಚಿಂಗ್ ಏಡ್ಸ್ಗಳನ್ನು ಅಥವಾ ಬೋಧನಾ ಉಪಕರಣಗಳನ್ನು ಯಾಕೆ ಬಳಸ್ತಾರೆ ಅಂತ ಎಕ್ಸಾಮಲ್ಲಿ ಬರುತ್ತೆ. ಸೊ ಮೊಟ್ಟಮೊದಲನೇದಾಗಿ ಮೋಟಿವೇಶನ್ ಟು ಲರ್ನ್, ಕಲಿಯೋಕೆ ಇದೊಂದು ಸ್ಫೂರ್ತಿದಾಯಕ ಆಗಿರುತ್ತೆ. ಯಾವುದು? ಟೀಚಿಂಗ್ ಏಡ್ಸ್ಗಳು. ಯಾಕಂತ ಹೇಳೋದಾದರೆ ಈಗ ನೋಡಿ, ನೀವು ನಾಳೆ ಟೀಚರ್ಸ್ ಆದಾಗ, ಅಸಿಸ್ಟೆಂಟ್ ಪ್ರೊಫೆಸರ್ ಆದಾಗ ಕೇವಲ ಪಾಠ ಮಾಡ್ತಾ 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 ಹೋದರೆ ಏನಾಗುತ್ತೆ? ಮಕ್ಕಳು ಆಯ್ತಾ ಮಲ್ಕೊಂಬಿಡ್ತಾರೆ. ಆದರೆ ನೀವು ಯಾವುದಾದ್ರೂ ಒಂದು ಟೀಚಿಂಗ್ ಏಡ್ನ ಉಪಯೋಗ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಈಗ ನೀವು ಇಂಗ್ಲೀಷ್ ಲಿಟ್ರೇಚರ್ನ ಪಾಠ ಮಾಡ್ತಾ ಇದ್ದೀರಾ ಅಂತಂದರೆ, ಜಾನ್ ಕೀಟ್ಸ್ ಅವರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದರೆ, ಓಕೆ, ಜಾನ್ ಕೀಟ್ಸ್ ಅವರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತಂದರೆ, ಸೊ ಜಾನ್ ಕೀಟ್ಸ್ ಅವರ ಫೋಟೋ ತೊಗೊಂಡು ಹೋಗ್ಬೋದು, ಪೇಂಟಿಂಗ್ ತಗೊಂಡು ಹೋಗ್ಬೋದು, ಅಥವಾ ಆಯ್ತಾ ಗ್ಲೋಬನ್ನು ತಗೊಂಡು ಹೋಗಿ ಇಂಗ್ಲೆಂಡಿನ ಒಂದು ಆಗಿನ ಕಾಲದ ಆಯ್ತಾ ಜಿಯೋಗ್ರಫಿಯನ್ನು ಅಲ್ಲಿ ತೋರಿಸ್ಬೋದು. ಇನ್ನೂ ಹೆಚ್ಚಾಗಿ ಜಾನ್ ಕೀಟ್ಸ್ ಅವರ ಓಡ್ಗಳನ್ನು, ಹಾಡುಗಳನ್ನು ನೀವು ಅಲ್ಲಿ ಹಾಡ್ಬೋದು, ಸರಿನಾ, ರಾಗಬದ್ಧವಾಗಿ. ಸೊ ಅವನ್ನೆಲ್ಲ ಏನಂತ ಕರೀತಾರೆ ಇಲ್ಲಿ? ಟೀಚಿಂಗ್ ಏಡ್ಸ್ಗಳು ಅಂತ ಕರೀತಾರೆ, ಬೋಧನಾ ಉಪಕರಣಗಳು. ಸೈನ್ಸಲ್ಲಿ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ನ ಹೇಳ್ತಾ ಇದ್ದೀರಾ, ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಹೇಳ್ತಾ ಇದ್ದೀರಾ, ಸೊ ಮೋಟರ್ ತಗೊಂಡು ಹೋಗೋದಾಗಿರ್ಬೋದು, ಫ್ಯಾನ್ ತಗೊಂಡು ಹೋಗೋದಾಗಿರ್ಬೋದು, ಅಂತಹ ಮೆಟೀರಿಯಲ್ಸ್ಗಳನ್ನು ನೀವು ತಗೊಂಡು ಹೋಗಿ ಲೈವ್ ಆಗಿ ನೀವು ಪಾಠ ಮಾಡೋದ್ರಿಂದ ಏನಾಗುತ್ತೆ? ಅದೆಲ್ಲ ಟೀಚಿಂಗ್ ಏಡ್ಸ್ಗಳು, ಬೋಧನಾ ಉಪಕರಣಗಳು ಅಂತೇಳಿ ಕರೆಸ್ಕೊಳ್ತವೆ. ಸೊ ಇದರಿಂದ ಏನಾಗುತ್ತೆ? ಮಗು ಫಸ್ಟ್ ಆಫ್ ಆಲ್ ಅಲ್ಲಿ ಕಲಿಯೋಕೆ ಅವರಿಗೆ ಏನಾಗುತ್ತೆ? ಸ್ಫೂರ್ತಿದಾಯಕ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ. ಎರಡನೇದು, ಇಂಡಿವಿಜುವಲ್ ಡಿಫರೆನ್ಸ್ ಕಮ್ಮಿ ಆಗುತ್ತೆ, ಡಿಕ್ರೀಸ್ ಆಗುತ್ತೆ. ಹೌದು, ವೈಯಕ್ತಿಕ ಭಿನ್ನತೆ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಯಾಕಂತ ಹೇಳೋದಾದರೆ, ಈಗ ನೋಡಿ, ಒಂದು ಕಾಲೇಜ್ ಅಂತಂದರೆ ಎಲ್ಲರೂ ಒಂದೇ ರೀತಿ ಕಲಿಯೋಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೇವೆ, ಆಯಿತಾ? ಒಬ್ಬೊಬ್ಬ ವಿದ್ಯಾರ್ಥಿ ಪ್ರತಿಯೊಂದು ಅವರವ್ರದೇ ಆಗಿರುವಂತಹ ಒಂದು ಆಯಿತಾ ಒಂದು ವೇ ಆಫ್ ಲರ್ನಿಂಗ್ ಇರುತ್ತೆ. ಸೊ ಅದನ್ನೆಲ್ಲವನ್ನು ಸಂಭಾಳಿಸ್ಕೊಂಡು ನೀವು ಮುಂದುವರಿಬೇಕು ಅಂತಂದರೆ ಟೀಚಿಂಗ್ ಏಡ್ಸ್ಗಳನ್ನು ಬಳಸಲೇಬೇಕಾಗುತ್ತೆ. ಸೊ ದ್ಯಾಟ್ ಅಟ್ಲೀಸ್ಟ್ ಯು ಕ್ಯಾನ್ ಅಚೀವ್ ಒಂದು 70-90% ನೀವು ಏನು ಮಾಡ್ಬೋದು, ಒಂದೇ ಸಲಕ್ಕೆ ಎಲ್ಲ ಮಕ್ಕಳಿಗೆ ಆರಾಮಾಗಿ ರೀಚ್ ಆಗ್ಬೋದು, ವೈಯಕ್ತಿಕ ಭಿನ್ನತೆಯನ್ನು ಕಮ್ಮಿ ಮಾಡ್ಬೋದು. ಹಾಗೆಯೇ ಅಬ್ಸ್ಟ್ರಾಕ್ಟ್ ಐಡಿಯಾಸ್ ಟು ಕಾಂಕ್ರೀಟ್. ಏನಂಗಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ಕೆಲವೊಂದು ಇಮ್ಯಾಜಿನೇಷನ್ ಮಾಡುವಂತಹ ಥಿಂಗ್ಸ್ಗಳಿರ್ತವೆ. ಎಕ್ಸಾಂಪಲ್, ಬೆಳಕಿನ ಒಂದು ಚದುರುವಿಕೆ, ಡಿಸ್ಪರ್ಷನ್ ಆಫ್ ಲೈಟ್ ಹೇಳ್ತಾ ಇರ್ತೀರ, ನೀವು ಎಷ್ಟೇ ಬಾಯಿಂದ ಹೇಳಿದ್ರು ಅರ್ಥ ಆಗಲ್ಲ, ಸರಿನಾ? ಬಿಕಾಸ್ ಅದು ಏನಾಗಿರುತ್ತೆ? ಕಾಂಕ್ರೀಟ್ ಆಗಿರುತ್ತೆ, ಕಾಂಕ್ರೀಟ್ ಆಗಿರುತ್ತೆ. ಕಾಂಕ್ರೀಟ್ ಅಂತಂದ್ರೇನು? ನಿಮಗೆಲ್ಲ ಗೊತ್ತಿರುತ್ತೆ, ಇಮ್ಯಾಜಿನೇಷನರಿ ಆಗಿರುತ್ತೆ. ಸೊ ಅದನ್ನು ನೀವು ಟೀಚಿಂಗ್ ಏಡ್ಸ್ಗಳನ್ನು ಈ ಒಂದು ಟ್ರಯಾಂಗಲ್ ಶೇಪಿನ ಒಂದು ಆಯ್ತಾ ಈ ಪ್ರಿಸಮನ್ನು ಬಳಸಿ ಪಾಠ ಮಾಡಿದಾಗ ಏನಾಗುತ್ತೆ? ಮಗುಗೆ ಆರಾಮಾಗಿ ಅರ್ಥ ಆಗುತ್ತೆ. ಎಂತಹ ಈ ಒಂದು ಅಮೂರ್ತ ಅಂತ ಹೇಳ್ತಾರೆ, ಅದೇನಾಗುತ್ತೆ? ಮೂರ್ತ ಆಗುತ್ತೆ, ಅಂದರೆ ರಿಯಾಲಿಟಿಗೆ ಅವರು ಕಂಡುಕೊಳ್ತಾರೆ, ಓಕೆ ಈ ರೀತಿ ಇದೆ. ಬಿಕಾಸ್ ಲೈವಲ್ಲೇ ಅವರು ನೋಡೋದ್ರಿಂದ, ಟೀಚಿಂಗ್ ಏಡ್ಸ್ಗಳನ್ನು ನೋಡೋದ್ರಿಂದ ಅದೇನಾಗುತ್ತೆ? ಅವರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗೆಯೇ ಟು ಮೇಕ್ ಪರ್ಮನೆಂಟ್ ಲರ್ನಿಂಗ್, ಹೌದು, ತಲೆಯಲ್ಲಿ ಹೆಂಗೆ ಕೂತ್ಕೊಂಡ್ಬಿಡುತ್ತೆ ಅದು ಶಾಶ್ವತವಾಗಿ, ಟೀಚಿಂಗ್ ಏಡ್ಸ್ಗಳನ್ನು ಬಳಸಿ ಪಾಠ ಮಾಡೋದ್ರಿಂದ ತಲೆಯಲ್ಲಿ ಪರ್ಮನೆಂಟಾಗಿ ಉಳ್ಕೊಳ್ಳುತ್ತೆ. ಸೊ ಈಗ ನೀವೇನೇನು ಓದಿದ್ರಿ, ಈ ಲೆವೆಲ್ ಆಫ್ ಟೀಚಿಂಗ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಕನ್ನಡದಲ್ಲಿ ಹೇಳೋದಾದರೆ ಬೋಧನೆಯ ವಿವಿಧ ರೀತಿಯ ಹಂತಗಳು. ಸೊ ಟೋಟಲಿ 4 ಹಂತಗಳಿದ್ದಾವೆ, ಮರಿಬೇಡಿ. ಮೆಮೊರಿ ಲೆವೆಲ್, ಇದು ಕೇವಲ ಡ್ರಿಲ್ಲಿಂಗ್ ಮೆಥಡ್ ಅಂತೇಳಿ ಹೇಳ್ತಾರೆ, ಇದನ್ನು ಹರ್ಬರ್ಟ್ ಅವರು ಐಡೆಂಟಿಫೈ ಮಾಡ್ತಾರೆ. ಹಾಗೆಯೇ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಇದನ್ನು ಮಾರಿಸನ್ ಅಂತ ಬರ್ತಾರೆ, ಅವರು ಐಡೆಂಟಿಫೈ ಮಾಡ್ತಾರೆ. ಕನ್ನಡದಲ್ಲಿ ಹೇಳೋದಾದರೆ ತಿಳುವಳಿಕೆಯ ಹಂತ, ಮಾರಿಸನ್ ಅವರು ಕಂಡುಹಿಡಿಯುತ್ತಾರೆ. ಹಾಗೆಯೇ ರಿಫ್ಲೆಕ್ಟಿವ್ ಹಂತ, ಅಂದರೆ ಪ್ರತಿಫಲನ ಹಂತ, ಇದನ್ನು ಹಂಟ್ ಅಂತ ಬರ್ತಾರೆ, ಅವರು ಇದನ್ನು ಐಡೆಂಟಿಫೈ ಮಾಡ್ತಾರೆ. ಹಾಗೆಯೇ ಆಟೋನಮಸ್ ಲೆವೆಲ್ನ ಮಾರಿಸ್ ಅಂತ ಬರ್ತಾರೆ, ಅವರು ಇದನ್ನು ಐಡೆಂಟಿಫೈ ಮಾಡ್ತಾರೆ. ಇದರಲ್ಲಿ ಟೀಚರ್ ಏನಾಗಿರ್ತಾರೆ? ಕೇವಲ ಒಂದು ಫೆಸಿಲಿಟೇಟರ್, ಒಂದು ಸೌಲಭ್ಯವನ್ನು ಒದಗಿಸುವಂತಹ ವ್ಯಕ್ತಿಯಾಗಿರ್ತಾರೆ. ಸೊ ಲೆವೆಲ್ ಆಫ್ ಟೀಚಿಂಗ್ ಅರ್ಥ ಆಗಿದೆ. ಮೆಥಡ್ಸ್ ಆಫ್ ಟೀಚಿಂಗ್, ಬೋಧನೆಯ ವಿಧಾನಗಳು, ಎರಡು ರೀತಿಯ ಬೋಧನಾ ವಿಧಾನಗಳಿದ್ದಾವೆ, ಶಿಕ್ಷಕ ಕೇಂದ್ರಿತ ಮತ್ತು ಮಗು ಕೇಂದ್ರಿತ. ಸೊ ಶಿಕ್ಷಕ ಕೇಂದ್ರಿತದಲ್ಲಿ ಶಿಕ್ಷಕನೇ ಬಹಳ ಇಂಪಾರ್ಟೆಂಟ್ ಪಾತ್ರ, ಹಾಗೆಯೇ ಮಕ್ಕಳು ಬಹಳ ಕಡಿಮೆ ಪಾತ್ರವನ್ನು ವಹಿಸ್ತಾರೆ ಇಲ್ಲಿ. ಹಾಗೆಯೇ ಲರ್ನರ್ ಸೆಂಟರ್ಡ್ ಅಥವಾ ವಿದ್ಯಾರ್ಥಿ ಕೇಂದ್ರಿತದಲ್ಲಿ ವಿದ್ಯಾರ್ಥಿನೇ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಾರೆ. ಹಾಗೆಯೇ ಇದೊಂದು ಸಂವಾದ ರೀತಿಯಲ್ಲಿ ನಡೆಯುತ್ತೆ, ಡೈಲಾಗ್ ರೂಪದಲ್ಲಿ ನಡೆಯುತ್ತೆ ಅಂಥೇಳಿ ಗೊತ್ತಾಯಿತು. ಹಾಗೆಯೇ ಟೀಚಿಂಗ್ ಏಡ್ಸ್ಗಳನ್ನು ಯಾಕೆ ಉಪಯೋಗ ಮಾಡಬೇಕು ಅಂತಲೂ ಗೊತ್ತಾಯಿತು. ವೈ ವಿ ಶುಡ್ ಯೂಸ್ ದಿ ಟೀಚಿಂಗ್ ಏಡ್ಸ್ ಟು ಮೋಟಿವೇಟ್ ದ ಲರ್ನರ್ಸ್, ಟು ಡಿಕ್ರೀಸ್ ದ ಇಂಡಿವಿಜುವಲ್ ಡಿಫ್ರೆನ್ಸ್ ಬಿಟ್ವೀನ್ ಅಥವಾ ಅಮಾಂಗ್ ದ ಸ್ಟೂಡೆಂಟ್ಸ್. ಹಾಗೆಯೇ ಅಬ್ಸ್ಟ್ರಾಕ್ಟ್ ಐಡಿಯಾಸ್ನ ಕಾಂಕ್ರೀಟ್ ಮಾಡೋದಕ್ಕೆ, ಮೂರ್ತದಿಂದ ಅಮೂರ್ತದ ಕಡೆ ಹೋಗೋದಕ್ಕೆ, ಹಾಗೆಯೇ
ಟು ಮೇಕ್ ಪರ್ಮನೆಂಟ್ ಲರ್ನಿಂಗ್. ನೀವೇನೇ ಪಾಠ ಮಾಡಲಿ ಅದು ತಲೆಯಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಂದರೆ ಈ ಟೀಚಿಂಗ್ ಏಡ್ಸ್ಗಳನ್ನು ಬಳಸಲೇಬೇಕು. ಐ ಹೋಪ್ ನಿಮಗೆ ಇಷ್ಟ ಅರ್ಥ ಆಗಿದೆ. ಈಗ ಮುಂದಕ್ಕೆ ಹೋಗೋಣ. ಈ ಒಂದು ಟೀಚರ್ ಸೆಂಟರ್ಡ್ ಲರ್ನಿಂಗ್ ಅಂದರೆ ಗೊತ್ತಾಗಿದೆ ನಿಮಗೆ, ಟೀಚರ್ ಸೆಂಟರ್ಡ್ ಟೀಚಿಂಗ್ ಅಥವಾ ಶಿಕ್ಷಕ ಕೇಂದ್ರಿತ ಬೋಧನೆ. ಓಕೆ, ಶಿಕ್ಷಕ ಕೇಂದ್ರಿತ ಬೋಧನೆ ಅಂದರೆ ಅರ್ಥ ಆಗಿದೆ. ಸೊ ಅದರಲ್ಲಿ ಬರುವಂತಹ ಇತರೆ ಬೋಧನಾ ಪದ್ಧತಿಗಳು, ಭೋಪ ಅಂದ್ರೇನಿಲ್ಲಿ ಇತರೆ ರೀತಿಯ ಬೋಧನಾ ಪದ್ಧತಿಗಳು ಯಾವ್ಯಾವಿದ್ದಾವೆ. ಸೊ ಮೊಟ್ಟ ಮೊದಲನೇದಾಗಿ ಲೆಕ್ಚರ್ ಮೆಥಡ್ ಅಂಥೇಳಿ ಕರೀತಾರೆ, ಇದನ್ನು ಚಾಕ್ ಆ್ಯಂಡ್ ಟಾಕ್ ಮೆಥಡ್ ಅಂತಲೂ ಕರೀತಾರೆ. ಸೊ ಇದರಲ್ಲಿ ಏನಾಗುತ್ತೆ ಕನ್ನಡದಲ್ಲಿ ಹೇಳೋದಾದರೆ ಉಪನ್ಯಾಸ ಪದ್ಧತಿ. ಕಾಲೇಜಲ್ಲಿ ಯೂನಿವರ್ಸಿಟೀಸ್ಗಳಲ್ಲಿ ಜಾಸ್ತಿ ಇದನ್ನು ಉಪಯೋಗ ಮಾಡ್ತಾರೆ, ಸರಿನಾ? ಸೊ ಲೆಕ್ಚರ್ ಮೆಥಡ್ ಅಂತ ಹೇಳಿ ಕರೀತಾರೆ. ಲೆಕ್ಚರ್ ಅವರು ಬರ್ತಾರೆ, ಪಾಠ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಸೊ ಇದನ್ನು ಉಪನ್ಯಾಸ ಪದ್ಧತಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಆಗಿರುತ್ತೆ ನೋಡಿ. ಎರಡನೇದು ಈ ಒಂದು ವಿಡಿಯೋ ಪ್ರೆಸೆಂಟೇಷನ್ ಮೆಥಡ್ ಅಂತೇಳಿ ಹೇಳ್ತಾರೆ. ವಿಡಿಯೋಗಳನ್ನು ಪ್ರದರ್ಶನ ಮಾಡೋದ್ರ ಮೂಲಕ ಪಾಠವನ್ನು ಮಾಡುವಂತಹ ಪದ್ಧತಿ. ಸೊ ಇದನ್ನು ವಿಡಿಯೋ ಪ್ರೆಸೆಂಟೇಷನ್ ಮೆಥಡ್ ಅಂತ ಕರೀತಾರೆ. ಹಾಗೆಯೇ ಲೆಕ್ಚರ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತೇಳಿ ಹೇಳ್ತಾರೆ. ಅಂದರೆ ಇದರಲ್ಲಿ ನೋಡಿ ಲೆಕ್ಚರು ಬರುತ್ತೆ, ಡೆಮಾನ್ಸ್ಟ್ರೇಷನ್. ಡೆಮಾನ್ಸ್ಟ್ರೇಷನ್ ಅಂದ್ರೇನು? ಪ್ರದರ್ಶನ ಮಾಡೋದು, ಎಕ್ಸಿಬಿಷನ್ ಮಾಡೋದು. ಏನು ಎಕ್ಸಿಬಿಷನ್ ಮಾಡ್ತೀರಾ? ಫೋಟೋಸ್ಗಳಾಗಿರ್ಬೋದು, ಆಯಿತಾ, ವೀಡಿಯೋಸ್ಗಳಾಗಿರ್ಬೋದು, ಅಥವಾ PPTಗಳಾಗಿರ್ಬೋದು, ಅಥವಾ OHPಯನ್ನು ಬಳಸ್ಬೋದು ನೀವಲ್ಲಿ, ಸರಿನಾ? ಈ ರೀತಿ ಬಳಸ್ಬಿಟ್ಟು ಪಾಠ ಮಾಡ್ತಿರಲ್ವಾ, ಅದನ್ನು ಲೆಕ್ಚರ್ ಮತ್ತು ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ಕರೀತಾರೆ. ಹಾಗೆಯೇ ಪ್ಯಾನಲ್ ಡಿಸ್ಕಷನ್ ಮೆಥಡ್. ನೋಡಿ, ಪ್ಯಾನಲ್ ಡಿಸ್ಕಷನ್ ಮೆಥಡ್ ಅಂದರೆ ತಜ್ಞರ ಚರ್ಚಾ ಪದ್ಧತಿ. ಏನಂಗಂದ್ರೆ, ಎಕ್ಸಾಂಪಲ್ ಟಿ ವಿಯಲ್ಲೆಲ್ಲ ನೋಡ್ತಾ ಇರ್ತಿರ್ತಾನೆ, ನಾಲ್ಕೈದು ಜನ ಕುತ್ಕೊಂಡು ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಟಾಪಿಕ್ ಮೇಲೆ ಮಾತಾಡ್ತಾ ಇರ್ತಾರೆ. ಸೊ ಅದ್ರ ಮೂಲಕ ನಿಮಗೆ ನಾಲೆಜ್ ಸಿಗುತ್ತೆ, ಸರಿನಾ? ಅದನ್ನೇನಂತ ಹೇಳ್ತಾರೆ ಪ್ಯಾನಲ್ ಡಿಸ್ಕಷನ್ ಅಂತ ಹೇಳ್ತಾರೆ. ಇಟ್ ಈಸ್ ನಥಿಂಗ್ ಬಟ್ ಅ ಕಮಿಟಿ ಆಫ್ ಎಕ್ಸ್ಪರ್ಟ್ ವಿಚ್ ಡಿಸ್ಕಸಸ್ ಆನ್ ದ ವೇರಿಯಸ್ ಟಾಪಿಕ್ಸ್ ಸೊ ದ್ಯಾಟ್ ಯು ಗೆಟ್ ದ ನಾಲೆಜ್. ಹಾಗೆಯೇ ಐದನೇ ಒಂದು ವಿಧಾನವನ್ನು ನೋಡೋದಾದರೆ ಟೀಮ್ ಟೀಚಿಂಗ್ ಮೆಥಡ್ ಅಂತ ಕರೀತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ ಸಮೂಹ ಬೋಧನೆ. ಈ ಶಿಕ್ಷಕರ ಒಂದು ಗುಂಪಿರುತ್ತೆ, ಎರಡಕ್ಕಿಂತ ಹೆಚ್ಚು ಟೀಚರ್ಸ್ ಏನು ಮಾಡ್ತಾರೆ, ಒಂದೇ ಕ್ಲಾಸಿಗೆ ಪಾಠ ಮಾಡ್ತಾರೆ, ಸರಿನಾ? ಸೊ ಇದನ್ನು ಏನು ಇತ್ತೀಚಿನ ಎಜುಕೇಟರ್ಸ್ಗಳು ಏನೇನಿದ್ದಾರೆ, ಆಯಿತಾ, ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ ಬೇರೆ ಬೇರೆ ಎಜುಕೇಟರ್ಸ್ಗಳು, ಆಯಿತಾ, ಯಾವುದಾದ್ರೂ ಒಂದು ಟಾಪಿಕ್ನ ಇಬ್ಬರಿಬ್ಬರು ಟೀಚರ್ಸ್ಗಳು ಬಂದು ಪಾಠ ಮಾಡ್ತಾ ಇರ್ತಾರೆ ಲೈವಲ್ಲಿ. ಸೊ ಇದನ್ನು ಟೀಮ್ ಟೀಚಿಂಗ್ ಅಂತಲೂ ಕರೀತಾರೆ, ಸಮೂಹ ಬೋಧನೆ. ನಾಳೆ ನೀವು ಟೀಚರ್ಸ್ಗಳಾದಾಗ, ಅಸಿಸ್ಟೆಂಟ್ ಪ್ರೊಫೆಸರ್ಸ್ಗಳಾದಾಗ ಮಕ್ಕಳಿಗೆ ಒಂದೇ ಕ್ಲಾಸಲ್ಲಿ ಇಬ್ಬರೂ ಹೋಗಿ ಪಾಠ ಮಾಡ್ತಾ ಇರ್ತಿರಲ್ವ, ದಟ್ ಈಸ್ ಕಾಲ್ಡ್ ಟೀಮ್ ಟೀಚಿಂಗ್ ಅಂತೇಳಿ ಕರೀತಾರೆ. ಸೊ ಇವೆಲ್ಲ ಏನು ಅಸ್ ಫ್ರೆಂಡ್ಸ್, ಈ ಶಿಕ್ಷಕ ಕೇಂದ್ರಿತ ಬೋಧನಾ ಪದ್ಧತಿಗಳೇನಿದ್ದಾವೆ. ಸೊ ಅದರಲ್ಲಿ ಬರುವಂತಹ ಇತರೆ ಬೋಧನಾ ಪದ್ಧತಿಗಳು. ಓಕೆ, ದೀಸ್ ಆರ್ ಟೀಚರ್ ಸೆಂಟ್ರಿಕ್ ಟೀಚಿಂಗ್ ವೇ ಆಫ್ ಟೀಚಿಂಗ್. ಸೊ ಲೆಕ್ಚರ್ ಮೆಥಡ್ ಗೊತ್ತಾಗಿದೆ, ವಿಡಿಯೋ ಪ್ರೆಸೆಂಟೇಷನ್, ಲೆಕ್ಚರ್ ಡೆಮಾನ್ಸ್ಟ್ರೇಷನ್, ಮತ್ತು ಪ್ಯಾನಲ್ ಡಿಸ್ಕಷನ್, ಮತ್ತು ಟೀಮ್ ಟೀಚಿಂಗ್. ಸೊ ಇಷ್ಟ ಅರ್ಥ ಆಗಿದೆನಾ? ಓಕೆ, ಈಗ ಮುಂದಕ್ಕೆ ಹೋಗೋಣ. ನಾವು ಈ ಒಂದು ಲರ್ನರ್ ಸೆಂಟರ್ಡ್ ಮೆಥಡ್ ಅಂದರೆ ಏನು ಅಂಥೇಳಿ ಈ ಹಿಂದಿನ ಡಿಸ್ಕಷನಲ್ಲಿ ಗೊತ್ತಾಗಿದೆ. ಲರ್ನರ್ ಸೆಂಟರ್ಡ್ ಅಂದರೆ ಅಲ್ಲಿ ವಿದ್ಯಾರ್ಥಿನೇ ಬಹಳ ಇಂಪಾರ್ಟೆಂಟ್ ಅಲ್ಲಿ ಅಂಥೇಳಿ, ಕನ್ನಡದಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಅಂಥೇಳಿ ಕರೀತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ಇದರಲ್ಲಿ ಯಾವ್ಯಾವ ಬರ್ತವೆ ಅಂತ ಹೇಳೋದಾದರೆ, ಪ್ರಾಜೆಕ್ಟ್ ಮೆಥಡ್ ಬರುತ್ತೆ ನೋಡಿ. ಪ್ರಾಜೆಕ್ಟ್ ಮೆಥಡ್ ಅಂದರೆ ಕನ್ನಡದಲ್ಲಿ ಪ್ರಾಜೆಕ್ಟ್ ವಿಧಾನ. ಈಗ ಮಗುವಿಗೆ ನೀವೇನು ಮಾಡ್ತೀರಾ, ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಪ್ರಾಜೆಕ್ಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀರಾ. ಅವ್ರೇನು ಮಾಡ್ತಾರೆ, ಆ ಪ್ರಾಜೆಕ್ಟ್ನ ಮಾಡ್ತಾ 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 ಕಲಿತಾ ಇರ್ತಾನೆ. ಎಸ್, ಅದು ವಿದ್ಯಾರ್ಥಿ ಕೇಂದ್ರಿತ. ಎರಡನೇದು ಅಸೈನ್ಮೆಂಟ್ ಮೆಥಡ್. ಅಸೈನ್ಮೆಂಟ್ ಅಂದರೆ ಗೊತ್ತಿದೆ ನಿಮಗೆ, ಕನ್ನಡದಲ್ಲಿ ಇದನ್ನು ಕಾರ್ಯನಿಯೋಜನೆ ಅಂತ ಹೇಳ್ತಾರೆ. ನೋಡಿ, ಅಸೈನ್ಮೆಂಟ್ಗೆ ಕನ್ನಡದಲ್ಲಿ ಏನಂತಾರೆ, ಕಾರ್ಯನಿಯೋಜನೆ ಅಂತ ಕರೀತಾರೆ. ಸೊ ಅದನ್ನು ಬಳಸ್ಕೊಂಡು ನೀವು ಪಾಠವನ್ನು ಮಾಡ್ತೀರಾ, ಆಯಿತಾ? ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ನೋಡಿ ಮಕ್ಕಳೇ, ನೀವು ಇದನ್ನು ಅಸೈನ್ಮೆಂಟ್ ಮಾಡ್ಕೊಂಬನ್ನಿ ಅಂತ ಹೇಳ್ತಿರ್ತಾನೆ. ಸೊ ಅಸೈನ್ಮೆಂಟ್ ಮಾಡೋದ್ರ ಬಹಳ ಉದ್ದೇಶ ಏನು, ಮಕ್ಕಳು ತಾವೇ ಸ್ವತಃ ಕಲಿಯೋಕ್ಕೆ ಆರಂಭ ಮಾಡ್ತಾರೆ. ಹಾಗೆಯೇ ಗ್ರೂಪ್ ಡಿಸ್ಕಷನ್, GD ಅಂತ ಹೇಳ್ತಾರೆ ಇದನ್ನು. ಇದನ್ನು ಗುಂಪು ಚರ್ಚೆ, ಮಕ್ಕಳನ್ನು ವಿವಿಧ ರೀತಿಯ ಗುಂಪುಗಳಾಗಿ ನೀವು ಮಾಡಿ ಚರ್ಚೆಯನ್ನು ಮಾಡಿಸ್ತೀರಾ ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ, ಸೊ ದ್ಯಾಟ್ ಅವರು ಆರಾಮಾಗಿ ಅಲ್ಲಿ ಕಲಿತಾರೆ. ಹಾಗೆಯೇ ರೋಲ್ ಪ್ಲೇ. ನೋಡಿ, ರೋಲ್ ಪ್ಲೇ ಪಾತ್ರಾಭಿನಯ ಅಂತ ಹೇಳ್ತಾರೆ, ಎಸ್ಪೆಷಲಿ ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ, ಸರಿನಾ? ಬೇಗ ಕಲಿಸ್ಬೇಕು ಅಂದರೆ ಇದು ಯೂಸ್ ಆಗುತ್ತೆ, ಪಾತ್ರಾಭಿನಯ ಅಂತ ಹೇಳ್ತಾರೆ. ಟ್ಯುಟೋರಿಯಲ್ ಲರ್ನಿಂಗ್ ಅಥವಾ ಟ್ಯುಟೋರಿಯಲ್ ಮೆಥಡ್ ಆಫ್ ಲರ್ನಿಂಗ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಹೇಳೋದಾದರೆ, ಟ್ಯುಟೋರಿಯಲ್ ಟ್ಯೂಷನ್ ಥರ ವೈಯಕ್ತಿಕ ಮಾರ್ಗದರ್ಶನವನ್ನು ನೀಡ್ತೀರಾ ನೀವು. ಹಾಗೆಯೇ ಆನ್ಲೈನ್ ಮೆಥಡ್. ಆನ್ಲೈನ್ ಮೆಥಡ್ ಎಸ್ಪೆಷಲಿ ಕೋವಿಡ್ ಬಂದಾಗ ಬಹಳ ಫೇಮಸ್ ಆಯಿತು, ನಿಮಗೆಲ್ಲ ಗೊತ್ತಿರುತ್ತೆ, ಸರಿನಾ? ಸೊ ಈಗಿನ ಏನು MOOC ಅಂತ ಹೇಳ್ತಾರೆ, ಹಾಗೆ ಸ್ವಯಂ ಇದೆ, ಸರಿನಾ ಫ್ರೆಂಡ್ಸ್? ಇವೆಲ್ಲವೇನು ಆನ್ಲೈನ್ ಮೆಥಡ್, ಇದೇ ಸೆಷನಲ್ಲಿ ಮುಂದೆ ಹೇಳ್ತೇವೆ. ಹಾಗೆಯೇ ಕೇಸ್ ಸ್ಟಡಿ. ಕೇಸ್ ಸ್ಟಡಿ ಅಂದರೆ ಏನು? ವ್ಯಕ್ತಿ ಅಧ್ಯಯನ. ಸೊ ಮಗುವಿಗೆ ನೀವೇನು ಮಾಡ್ತೀರಾ, ಎಸ್ಪೆಷಲಿ ನೀವು ಸೋಷಲ್ ಟೀಚರ್ ಆದರೆ, ಸೋಷಾಲಜಿ ಟೀಚರ್ ಆದರೆ, ಲೆಕ್ಚರರ್ ಆದರೆ, ನಾಳೆ ಕೇಸ್ ಸ್ಟಡಿಯನ್ನು ಮಾಡಿಸ್ಬಿಟ್ಟು ಮಕ್ಕಳಿಗೆ ಅಧ್ಯಯನವನ್ನು ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತೀರಿ. ಹಾಗೆಯೇ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ, ಸರಣಿ ಸೂಚನಾ ಕಲಿಕೆ ಅಥವಾ ಬೋಧನೆ ಅಂತೇಳಿ ಹೇಳ್ತಾರೆ ಇದನ್ನು, ಸರಿನಾ? ಇಲ್ಲಿ ಕಲಿಕೆ ಹೆಂಗಾಗುತ್ತೆ, ಒಂದು ಸರಣಿಯ ಮೂಲಕ ಈಸಿಯಿಂದ ಟಫ್ ಕಡೆಗೆ ಹೋಗ್ತಾ ಇರುತ್ತೆ ಪ್ರೋಗ್ರಾಮ್ಡ್ ಇನ್ಸ್ಟ್ರಕ್ಷನ್.
ಹಾಗೇನೆ ಈ ಒಂದು ಪರ್ಸನಲೈಸ್ಡ್ ಅಂತ ಹೇಳಿ ಹೇಳ್ತಾರೆ. ಪರ್ಸನಲೈಸ್ಡ್ ಅಂತಂದ್ರೇನು? ವ್ಯಕ್ತಿಗತ. ವ್ಯಕ್ತಿಗತ ಅಂತಂದ್ರೇನು? ಒಂದೇ ಪಠ್ಯಕ್ರಮವನ್ನು ಎಲ್ಲರಿಗೆ ಅಪ್ಲೈ ಮಾಡೋದಲ್ಲ, ಪ್ರತಿಯೊಬ್ಬರಿಗೆ ಸಪ್ರೇಟ್ ಸಪ್ರೇಟ್ ಆಗಿರುವಂತಹ ಪಠ್ಯಕ್ರಮವನ್ನು, ಅಂದರೆ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಪರ್ಸನಲೈಸ್ಡ್ ಅಂತ ಹೇಳ್ತಾರಲ್ವ, ವ್ಯಕ್ತಿಗತ ಸಿಸ್ಟಮ್ ಆಫ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ವ್ಯಕ್ತಿಗತ ಸೂಚನೆಗಳ ಮೂಲಕ ಬೋಧನೆ ಅಂತೇಳಿ ಹೇಳ್ತಾರೆ. ಹಾಗೆಯೇ ಹ್ಯೂರಿಸ್ಟಿಕ್ ಮೆಥಡ್ ಬಹಳ ಇಂಪಾರ್ಟೆಂಟ್ ನೋಡಿ, ಎಕ್ಸಾಮಲ್ಲಿ ಕೇಳ್ತಾರೆ. ಹ್ಯೂರಿಸ್ಟಿಕ್ ಮೆಥಡ್ ಅಂತಂದ್ರೇನು? ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾ ಮಾಡ್ತಾ ಕಲಿಯುವಂತಹ ಒಂದು ಪದ್ಧತಿ, ಸರಿನಾ ಸ್ಟೂಡೆಂಟ್ಸ್? ಹಾಗೆಯೇ ಹ್ಯೂರಿಸ್ಟಿಕ್ ಮೆಥಡ್ ಈಸ್ ನಥಿಂಗ್ ಬಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ತಾರೆ. ಹಾಗೆಯೇ ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಮೆಥಡ್, ವಿವಿಧ ಸ್ತರಗಳ ಕಲಿಕೆ, ಇವೆಲ್ಲವನ್ನು ಇಷ್ಟೊತ್ತು ನಾವೇನು ಹೇಳಿದ್ವಿ ಅವನ್ನೆಲ್ಲ ಮಿಕ್ಸ್ ಮಾಡಿ ಹೇಳಿದರೆ ಏನಾಗುತ್ತೆ? ಒಂದು ಡಿಫ್ರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ, ವಿವಿಧ ರೀತಿಯ ಕಲಿಕೆಗಳ ಒಂದು ಸಮೂಹ. ಸೊ ಈ ರೀತಿಯಾಗಿ ಒಟ್ಟಾರೆಯಾಗಿ ಶಿಕ್ಷಕ ಕೇಂದ್ರಿತ ಮತ್ತು ವಿದ್ಯಾರ್ಥಿ ಕೇಂದ್ರಿತ, ಲರ್ನರ್ ಸೆಂಟರ್ಡ್ ಆ್ಯಂಡ್ ಟೀಚರ್ ಸೆಂಟರ್ಡ್ ವೇ ಆಫ್ ಟೀಚಿಂಗ್, ಮೆಥಡ್ಸ್ ಆಫ್ ಟೀಚಿಂಗ್ನ ನೀವು ಅರ್ಥ ಮಾಡ್ಕೊಂಡ್ರಿ, ಸರಿನಾ? ಐ ಹೋಪ್ ನಿಮಗೆ ಇಷ್ಟು ಗೊತ್ತಾಗಿದೆ ಅಂತ ಭಾವಿಸ್ತೇವೆ. ಸೊ ಗೊತ್ತಾಯಿತು, ಟೀಚಿಂಗ್ ಏಡ್ಸ್ಗಳ ಬಗ್ಗೆ ಗೊತ್ತಾಯಿತು, ಹಾಗೆಯೇ ಟೀಚರ್ ಸೆಂಟರ್ಡ್ ಅಂದ್ರೇನು, ಹಾಗೆ ಲರ್ನರ್ ಸೆಂಟರ್ಡ್ ಅಂದ್ರೇನು, ಅವು ಯಾವ್ಯಾವ ಬರ್ತವೆ, ಪ್ರತಿಯೊಂದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು. ಇನ್ನು ಉಳಿದಂತಹ ಮೆಥಡ್ಸ್ ಆಫ್ ಟೀಚಿಂಗ್ಗಳು ಯಾವ್ಯಾವಿದ್ದಾವೆ, ಸರಿನಾ? ಯಾಕಂದರೆ ಇದನ್ನು ಸ್ವಲ್ಪ ನಾವು ಡೆಪ್ತಾಗಿ ಹೋಗ್ತಾ ಇದ್ದೇವೆ, ಯಾಕಂದರೆ ಇದ್ರ ಮೇಲೇ ಎಕ್ಸಾಮ್ಗಳಲ್ಲಿ ಪ್ರಶ್ನೆಗಳು ಬಂದೇ ಬರ್ತವೆ. ಸೊ ಹಾಗಾಗಿ ಸೊ ಈ ಒಂದು ಡೀಟೇಲ್ ಆಗಿರುವಂಥ PDFನ ತಗೊಳ್ಳಿ, ಆಯಿತಾ? ಕೇವಲ 29 ರುಪೀಸ್ಗೆ ಇರುತ್ತೆ ನೋಡಿ, ಕೇವಲ ನಿಮಗೆ 29 ರುಪೀಸ್ಗೆ ಸಿಗುತ್ತೆ. ನೀವು ಮಾಡಬೇಕಾಗಿರೋದೇನು, 9483122319ಗೆ ವಾಟ್ಸಪ್ ಮಾಡಿ, ಸರಿನಾ? ವಾಟ್ಸಪ್ ಮಾಡಿ ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ 29 ರುಪೀಸ್ನ ಪೇ ಮಾಡೋದ್ರ ಮೂಲಕ ಯು ಕ್ಯಾನ್ ಗೆಟ್ ದಿಸ್ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡ್ದು PDFನ ತಗೋಬೋದು. ಹಾಗೆಯೇ ಲೆಕ್ಚರ್ ಮೆಥಡ್ ಗೊತ್ತಾಗಿದೆ ನಿಮಗೆ, ಉಪನ್ಯಾಸ ಪದ್ಧತಿ. ಇಂಡಕ್ಟಿವ್ ಮೆಥಡ್ ನೋಡಿ, ಈ ಒಂದು ಮೆಥಡಲ್ಲಿ ಏನಾಗುತ್ತೆ, ಅನುಗಮನ ಪದ್ಧತಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಎಕ್ಸಾಂಪಲ್ಸ್ಗಳನ್ನು ಹೇಳ್ತೀರಾ, ಆಮೇಲೆ ರೂಲ್ಸ್ ಬಗ್ಗೆ ಮಾತನಾಡ್ತೀರಾ. ಯಾವುದರಲ್ಲಿ? ಈ ಇಂಡಕ್ಟಿವ್ ಮೆಥಡಲ್ಲಿ, ಆಯಿತಾ? ನೀವು ಮೊಟ್ಟ ಮೊದಲಿಗೆ ಎಕ್ಸಾಂಪಲ್ಗಳನ್ನು ಹೇಳ್ತೀರಾ, ಸೊ ದಟ್ ಮಕ್ಕಳಿಗೆ ಓಕೆ ಏನು ಹೇಳ್ತಾ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ, ಆಮೇಲೆ ರೂಲ್ಸ್ ಕಡೆ ಹೋಗ್ತೀರಾ. ಹಾಗೆ ಡಿಡಕ್ಟಿವ್ ಮೆಥಡಲ್ಲಿ ಏನಾಗುತ್ತೆ, ಫಸ್ಟಿಗೆ ರೂಲ್ಸನ್ನು ಹೇಳಿಬಿಟ್ಟು ಆಮೇಲೆ ಎಕ್ಸಾಂಪಲ್ಗಳನ್ನು ಹೇಳ್ತೀರಾ ನೀವು, ಸರಿನಾ ಸ್ಟೂಡೆಂಟ್ಸ್? ಸೊ ಇದರಿಂದ ಏನಾಗುತ್ತೆ, ಮಗುವಿಗೆ ಒಂದು ಆಯಿತಾ ಹಂತ ಹಂತದ ಲರ್ನಿಂಗ್ ಆಗುತ್ತೆ. ಸೊ ಇಂಡಕ್ಟಿವ್ ಡಿಡಕ್ಟಿವ್ ಎಕ್ಸಾಮಲ್ಲಿ ಬಹಳ ಸಲ ಕೇಳ್ತಾರೆ ನೋಡಿ, ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಳೋದಾದರೆ ಅನುಗಮನ ಮತ್ತು ನಿಗಮನ. ಓಕೆ, ಇಂಡಕ್ಟಿವ್ ಅಥವಾ ಅನುಗಮನ ಅಂದರೆ ಫಸ್ಟ್ ಎಕ್ಸಾಂಪಲ್ನ ಹೇಳಿ ರೂಲ್ಸ್ ಮಾತನಾಡೋದು, ಡಿಡಕ್ಟಿವ್ ಅಂದರೆ ಫಸ್ಟ್ ರೂಲ್ಸ್ನ ಹೇಳಿ ಆಮೇಲೆ ಎಕ್ಸಾಂಪಲ್ ಕಡೆ ಹೋಗೋದು, ಕನ್ನಡದಲ್ಲಿ ನಿಗಮನ ಪದ್ಧತಿ ಅಂತ ಹೇಳ್ತಾರೆ. ಹಾಗೆಯೇ ಸ್ಟೂಡೆಂಟ್ಸ್, ಪ್ರಾಜೆಕ್ಟ್ ಮೆಥಡ್ ಅಂತೇಳಿ ಹೇಳ್ತಾರೆ. ಸೊ ಪ್ರಾಜೆಕ್ಟ್ ಮೆಥಡಲ್ಲಿ ಆಲ್ರೆಡಿ ನಾವು ಓದಿದ್ದೇವೆ, ಒಂದು ಪ್ರಾಜೆಕ್ಟ್ನ ಕೊಟ್ಟು ಮಕ್ಕಳಿಗೆ ಅದನ್ನು ಮಾಡೋದಕ್ಕೆ ಹೇಳ್ತಾರೆ, ಸೊ ದ್ಯಾಟ್ ಆಟೋಮೆಟಿಕ್ಕಾಗಿ ಲರ್ನಿಂಗ್ ಆಗುತ್ತೆ ಅಲ್ಲಿ. ಗೈಡೆಡ್ ಡಿಸ್ಕವರಿ ಮೆಥಡ್ ಅಂತ ಹೇಳ್ತಾರೆ ಕನ್ನಡ ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ಹೇಳಿದ್ರೆ ಮಾರ್ಗದರ್ಶನೆ ಅಥವಾ ಕೋಚ್ ಅಂತ ಹೇಳ್ತಾರೆ ಇದನ್ನು. ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಏನು ಕೋಚ್ಗಳು ಇರ್ತಾರೆ ಅದನ್ನು ಇವರು ಬಳಸ್ತಾರೆ ನೋಡಿ. ಯಾವುದನ್ನು? ಗೈಡೆಡ್ ಡಿಸ್ಕವರಿ. ಇದರಲ್ಲಿ ಏನಾಗುತ್ತೆ, ಗೈಡ್ ಮಾಡ್ತಾರೆ, ಜಸ್ಟ್ ಸ್ವಿಮ್ಮಿಂಗ್ ಯಾವ ರೀತಿ ಮಾಡಬೇಕು ಅಂತ ಗೈಡ್ ಮಾಡ್ತಾ ಇರ್ತಾರೆ, ಅಥವಾ ಕ್ರಿಕೆಟ್ ಯಾವ ರೀತಿ ಆಡಬೇಕು ಅಂತ ಜಸ್ಟ್ ಗೈಡ್ ಮಾಡ್ತಾರೆ, ಖೋಖೋ ಯಾವ ರೀತಿ ಆಡಬೇಕು ಅಂತ ಗೈಡ್ ಮಾಡ್ತಾರೆ. ಸೊ ಮಗು ಏನು ಮಾಡುತ್ತೆ, ಗೈಡ್ ಮಾಡಿದಾಗ ಡಿಸ್ಕವರಿ ಅಂದರೆ ಅನ್ವೇಷಣೆ ಮಾಡ್ತಾ 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 ಕಲಿತಾನೆ. ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್ ಲರ್ನಿಂಗ್ ಅಂತ ಹೇಳ್ತಾರೆ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆಫ್ ಟೀಚಿಂಗ್ ಅಂತಲೂ ಕರೀತಾರೆ. ಸೊ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋದ್ರ ಮೂಲಕ ಕಲಿಕೆ. ಎಕ್ಸಾಂಪಲ್ ಹ್ಯೂರಿಸ್ಟಿಕ್ ಅಂತ ಬಂದಿತ್ತಲ್ವ, ಸೇಮ್ ಅದೇ. ಹಾಗೆಯೇ ಮೈಕ್ರೋ ಟೀಚಿಂಗ್ ನೋಡಿ, ಮೈಕ್ರೋ ಟೀಚಿಂಗ್ನ ಎಲ್ಲಿ ಬಳಸ್ತಾರೆ, ಬಹಳ ಮುಖ್ಯವಾಗಿ ಟೀಚರ್ಸ್ಗಳನ್ನು ಟ್ರೈನಿಂಗ್ ಮಾಡೋದಕ್ಕೆ. ನಾಳೆ ನೀವು BEd ಒಂದು ವೇಳೆ ಮಾಡಿದ್ದೇ ಆಗಿದರೆ ಅಥವಾ BEd ಮಾಡಿದವರು ಇದನ್ನು ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಮೈಕ್ರೋ ಟೀಚಿಂಗ್ ಏನು ಅಂಥೇಳಿ. ಇಲ್ಲಿ 9 ಸ್ಕಿಲ್ಗಳನ್ನು ಹೇಳಿಕೊಡಲಾಗುತ್ತೆ, ಯಾವ ರೀತಿ ಪಾಠ ಮಾಡಬೇಕು ಅಂಥೇಳಿ ಬಹಳ ಸೂಕ್ಷ್ಮವಾಗಿ ಈ ಬೋಧನಾ ಪದ್ಧತಿಯಲ್ಲಿ ತಿಳಿಸಲಾಗುತ್ತೆ. ಸೊ ಮೈಕ್ರೋ ಟೀಚಿಂಗ್ ಬಹಳ ಇಂಪಾರ್ಟೆಂಟ್ಲಿ ಶಿಕ್ಷಕರಿಗೆ ಅದು ಯೂಸ್ ಆಗುತ್ತೆ, ಅಂದರೆ ಶಿಕ್ಷಕರಾಗ್ತಾರಲ್ವ ಫ್ಯೂಚರಲ್ಲಿ ಅವರಿಗೆ. ಹಾಗೆಯೇ ಟೀಮ್ ಟೀಚಿಂಗ್ ಮೆಥಡ್ ಅಂತ ಕರೀತಾರೆ, ಗೊತ್ತಿದೆ ನಿಮಗೆ, ಸಮೂಹ ಬೋಧನೆ. ಸೊ ಇವೆಲ್ಲವೂ ಬೋಧನಾ ವಿಧಾನಗಳು, ನೆನ್ಪಿಡಲಿ. ಇದರಲ್ಲಿ ಯಾವುದಾದ್ರೂ ಒಂದು ಪಕ್ಕ ಅಪ್ಲೈಡ್ ಮಾಡಿ ಕೇಳೇ ಕೇಳ್ತಾರೆ, ಸರಿನಾ? ಓಕೆ. ಹಾಗೆಯೇ ಇನ್ನು ಉಳಿದಂಥ ಬೋಧನಾ ಪದ್ಧತಿಗಳು ಎಕ್ಸ್ಪೋಸಿಟೋರಿ ಮೆಥಡ್ ಅಂತ ಹೇಳಿ ಹೇಳ್ತಾರೆ, ನಿರೂಪಣಾ ಪದ್ಧತಿ ಅಂತೇಳಿ ಕರೀತಾರೆ. ಸೊ ನಿರೂಪಣೆ ಮಾಡ್ತಾ ಮಾಡ್ತಾ ಕಲಿಯುವಂತಹ ಪದ್ಧತಿ ಇದು, ಸರಿನಾ? ಎಕ್ಸ್ಪೋಸಿಟರಿ ಅಂತಂದ್ರೇನು? ನಿರೂಪಣೆ. ಸಚ್ ಆಸ್ ಈ ಒಂದು ಯಾವುದಾದ್ರೂ ಒಂದು ಟಾಪಿಕ್ ಮೇಲೆ ಮಗುಗೆ ಮಾತನಾಡೋಕೆ ಹೇಳೋದು, ಅಥವಾ ಯಾವುದಾದ್ರೂ ಒಂದು ಎಕ್ಸ್ಪರ್ಟ್ ಇರ್ತಾರಲ್ವಾ, ಸೊ ಎಕ್ಸ್ಪರ್ಟ್ಸ್ಗಳ ಮೂಲಕ ಒಂದು ಲೆಕ್ಚರ್ ಕೊಡ್ತಾ ಇರ್ತಾರಲ್ವಾ, ಸೊ ಅದನ್ನು ಎಕ್ಸ್ಪೋಸಿಟರಿ ಅಂತ ಹೇಳ್ತಾರೆ, ನಿರೂಪಣೆ ಮಾಡ್ತಾ ಇರ್ತಾರೆ. ಸೊ ದ್ಯಾಟ್ ಆಟೋಮೆಟಿಕಲಿ ಟೀಚಿಂಗ್ ಆಗುತ್ತೆ, ವಿದ್ಯಾರ್ಥಿ ಕಲಿತಾರೆ. ಸೊ ಇಂತಹ ಪದ್ಧತಿಗಳನ್ನು ಇದ್ದಾವೆ. ಡಿಸ್ಕವರಿ ಮೆಥಡ್ ಅಂತಂದರೆ ಸ್ಟೂಡೆಂಟ್ಸ್ ಆರ್ ಎಂಗೇಜ್ಡ್ ಟು ಕನ್ಸ್ಟ್ರಕ್ಟ್ಸ್ ದೇರ್ ಓನ್ ನಾಲೆಜ್ ಅಂತ ಹೇಳ್ತಾರೆ ಸ್ಟೂಡೆಂಟ್ಸ್, ಸರಿನಾ? ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಮ್ಮ ನಾಲೆಜನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ 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 ಕಲಿತಾರೆ.
ಸರಿನಾ, ಇದನ್ನ ಅನ್ವೇಷಣ ಪದ್ಧತಿ ಅಂತಲೂ ಕರೀತಾರೆ. ಹಾಗೆಯೇ ಡಿಸ್ಕಷನ್ ಮೆಥಡ್ ಅಂತಂದ್ರೇನು, ಚರ್ಚಾ ಪದ್ಧತಿ, ಯಾವುದಾದ್ರು ಒಂದು ಟಾಪಿಕ್ ಮೇಲೆ ಗ್ರೂಪ್ ಆಕ್ಟಿವಿಟಿ ಅನ್ನು ಮಾಡಿಸೋದು ಅಥವಾ ಪ್ರಾಬ್ಲಮ್ ಸಾಲ್ವಿಂಗ್ ಆಕ್ಟಿವಿಟೀಸ್ನ ಮಾಡಿಸೋದು. ಸರಿನಾ, ಇದರಲ್ಲಿ ಟೀಚರ್ಸ್ ಇನ್ವಾಲ್ವ್ ಆಗಿರ್ತಾರೆ, ಮಕ್ಕಳು ಇನ್ವಾಲ್ವ್ ಆಗಿರ್ತಾರೆ. ಹಾಗೆಯೇ ಪರ್ಸನಲೈಸ್ಡ್ ಮೆಥಡ್ ಅಂತಂದರೆ ಆಲ್ರೆಡಿ ಗೊತ್ತಾಗಿದೆ, ವೈಯಕ್ತಿಕ ಅಥವಾ ವ್ಯಕ್ತಿಗತ ಕಲಿಕೆ. ಸೊ ಇದರಲ್ಲಿ ಏನಾಗುತ್ತೆ, ಈ ಸಪ್ರೇಟ್ ಆಗಿರುವಂತಹ ಲರ್ನಿಂಗ್ ಪ್ಲಾನ್ ಮಾಡ್ಕೊಂಡು ಬರ್ತೀರಾ. ಓಕೆ, ಈ ಮಗುಗೆ ಇದೇ ಥರ ಹೇಳಬೇಕು, ಈ ವಿದ್ಯಾರ್ಥಿಗೆ ಇದೇ ರೀತಿ ಹೇಳಬೇಕು ಅಂತೇಳಿ. ಸೊ ಅದೇನು ಪರ್ಸ್ನಲ್, ನೋಡಿ ಪರ್ಸ್ನಲ್ ಆಯಿತಾ, ಪರ್ಸ್ನಲ್ ಅಂದರೆ ವೈಯಕ್ತಿಕ ಕಲಿಕೆ ಅಥವಾ ವೈಯಕ್ತಿಕ ಬೋಧನೆ. ಸೊ ಇಷ್ಟೆಲ್ಲ ಬೋಧನೆಗಳ ಮೂಲಕ ಹೈಯರ್ ಎಜುಕೇಷನಲ್ಲಿ ನೀವು ಪಾಠವನ್ನು ಮಾಡ್ತೀರಾ. ಸೊ ಇಷ್ಟ ಅರ್ಥ ಆಯ್ತಾ. ಓಕೆ, ಈಗ ಮುಂದಕ್ಕೆ ಹೋಗೋಣ. ಲರ್ನಿಂಗ್ ಥಿಯರೀಸ್ ಅಂತ ಹೇಳ್ತಾರೆ. ಓಕೆ, ಲರ್ನಿಂಗ್ ಥಿಯರೀಸ್ ಆ್ಯಂಡ್ ಮೆಥಡ್ಸ್ ಅಂತ ಬರುತ್ತೆ. ಸೊ ಇದನ್ನು ನೋಡೋಣ. ಹಾಗೆಯೇ ಈ ಒಂದು ಸೆಷನ್ನ ಆಯಿತಾ ಫಾಸ್ಟಾಗಿ ಮಾಡೋಣ, ಬಿಕಾಸ್ ಈ ಒಂದು ಸೆಷನ್ನಲ್ಲೇ ನಾವು ಎಲ್ಲವನ್ನ ಕಂಪ್ಲೀಟ್ ಮಾಡ್ತೇವೆ, ನಿಮಗೆ ಖಂಡಿತ ಇದರಿಂದ ಯೂಸ್ ಆಗುತ್ತೆ. ಸೊ ಅನದರ್ ಒನ್ ಥಿಂಗ್ ವಿ ವಾಂಟ್ ಟು ಆ್ಯಡ್, ಸೊ ಯಾರಿಗೆಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಬೇಕು, ಎಸ್ಪೆಷಲಿ ಪೇಪರ್ ಒನ್ಗೆ ಸಂಬಂಧಪಟ್ಟಂಗೆ. ಓಕೆ, ಪೇಪರ್ ಒನ್ 2014 ಹಿಡ್ಕೊಂಡು 2021 ಲಾಸ್ಟ್ ಟೈಮ್ ಎಕ್ಸಾಮ್ ಏನು ನಡೆದಿತ್ತು, ಸೊ ಅಲ್ಲಿವರೆಗೆ ಸುಮಾರು 7 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ವಿತ್ ಆಫಿಷಿಯಲ್ ಕೀ ಆನ್ಸರ್ ಸಿಗುತ್ತೆ ನಿಮಗೆ. ಹಾಗೆಯೇ ಆಸ್ಪಿರೆಂಟ್ಸ್, ಈ ಒಂದು ಸಿಲೆಬಸ್ ಕಾಪಿ ತುಂಬ ಜನ ಕನ್ನಡ ಅಭ್ಯರ್ಥಿಗಳಿಗೆ ಇಂಗ್ಲೀಷಲ್ಲಿ ಇದೆ, ಸೊ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಟ್ಟಿದ್ದೇವೆ, ಸಿಲೆಬಸ್ ಕಾಪಿ ಸಿಗುತ್ತೆ. ಹಾಗೆ ಲಾಸ್ಟ್ ಇಯರ್ ಕಟ್ ಆಫ್ ಡೀಟೇಲ್, ಕಟ್ ಆಫ್ ಅಂತಂದರೆ ಯಾವ್ಯಾವ ವಿಷಯ ಎಷ್ಟೆಷ್ಟು ಮಾರ್ಕ್ಸ್ಗೆ ಕಟ್ ಆಫ್ ಆಗಿತ್ತು, ಎಷ್ಟೆಷ್ಟು ಪರ್ಸೆಂಟಿಗೆ ನಿಂತ್ಕೊಂಡಿತ್ತು ಲಾಸ್ಟ್ ಟೈಮ್. ಸೊ ಇವೆಲ್ಲದರ ಮಾಹಿತಿ ಕೇವಲ ಒಂದೇ ಒಂದು PDFಅಲ್ಲಿ ಸಿಗುತ್ತೆ ಆಯಿತಾ, ಒಂದು PDFಅಲ್ಲಿ ನಿಮಗೆ ಸಿಗುತ್ತೆ. ಸೊ ಈ PDF ಬೇಕಾದಂಥ ಅಭ್ಯರ್ಥಿಗಳು ಏನು ಮಾಡಿ, 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. 99 ರುಪೀಸ್ ಇದಕ್ಕೆ ಫೀಸ್ ಇರುತ್ತೆ, ಪೇ ಮಾಡೋದ್ರ ಮೂಲಕ ನಿಮಗೆ 7 ವರ್ಷದ ಕ್ವಶನ್ ಪೇಪರ್, ಸಿಲೆಬಸ್ ಕಾಪಿ, ಕಟ್ ಆಫ್ ಡೀಟೇಲ್ ಇವೆಲ್ಲದರ ಮಾಹಿತಿ ಸಿಗುತ್ತೆ ನೋಡಿ ಹಸ್ಬೆಂಡ್ಸ್. ಓಕೆ, ಹಾಗೆಯೇ ಈಗ ನೋಡೋಣ ಕಲಿಕಾ ಪದ್ಧತಿಗಳು ಯಾವ್ಯಾವಿದ್ದಾವೆ ಅಥವಾ ಲರ್ನಿಂಗ್ ಥಿಯರೀಸ್ಗಳು, ಕಲಿಕಾ ಸಿದ್ಧಾಂತಗಳು ಯಾವ್ಯಾವಿದ್ದಾವೆ ಅಂತೇಳಿ ಈಗ ನೋಡೋಣ ಹಸ್ಬೆಂಡ್ಸ್. ಸೊ ಇಷ್ಟೊತ್ತು ಏನು ನೋಡಿದ್ರಿ, ಯಾವ ರೀತಿ ಪಾಠ ಮಾಡಬಹುದು, ವಿವಿಧ ರೀತಿಯ ಟೀಚಿಂಗ್ ಮೆಥಡ್ಸ್ಗಳನ್ನು ನೋಡ್ಕೊಂಬಂದ್ರಿ. ಟೀಚರ್ ಸೆಂಟರ್ಡ್ ಯಾರ್ಯಾರು, ಯಾವ್ದ್ಯಾವುದು ಲರ್ನರ್ ಸೆಂಟರ್ಡ್ ಯಾವ್ದ್ಯಾವುದು ಅಂತ ಗೊತ್ತಾಯಿತು ನಿಮಗೆ. ಸೊ ಈಗ ಬಹಳ ಇಂಪಾರ್ಟೆಂಟ್ ನೋಡ್ತಾ ಇದ್ದೀವಿ, ಕಲಿಕೆಯಲ್ಲಿ ಕೆಲವೊಂದು ಪದ್ಧತಿಗಳಿದ್ದಾವೆ, ಕಲಿಕೆಯಲ್ಲಿ ಲರ್ನಿಂಗಲ್ಲಿ ಕೆಲವೊಂದು ಥಿಯರೀಸ್ಗಳಿದ್ದಾವೆ. ಓಕೆ, ಸಿದ್ಧಾಂತಗಳಿದ್ದಾವೆ. ಅದು ಯಾರ್ಯಾರು ಏನೇನು ಹೇಳಿದ್ದಾರೆ, ಸಿದ್ಧಾಂತಗಳನ್ನು ಏನೇನು ಹೇಳಿದ್ದಾರೆ, ಥಿಯರೀಸ್ಗಳನ್ನು ನೋಡ್ಕೊಂಬರೋಣ. ಸೊ ಮೊಟ್ಟ ಮೊದಲನೇದಾಗಿ ಟ್ರಯಲ್ ಎರರ್ ಲರ್ನಿಂಗ್ ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಹೇಳೋದಾದರೆ ಈ ಒಂದು ಪ್ರಯತ್ನ ಮತ್ತು ಪ್ರಮಾದದ ಕಲಿಕೆ ಅಂತೇಳಿ ಹೇಳ್ತಾರೆ ಹಸ್ಬೆಂಡ್ಸ್. ಓಕೆ, ಸೊ ಇದನ್ನ ಐಡೆಂಟಿಫೈ ಮಾಡಿದವರು ಯಾರು, ಈ ಒಂದು ಎಡ್ವರ್ಡ್ ಥಾರಂಡಾಯಕ್ ಅಂತೇಳಿ ಕರೀತಾರೆ. ಐ ಹೋಪ್ ನೀವೆಲ್ಲ ಈ ಆಯ್ತಾ ಸೈಂಟಿಸ್ಟ್ ಅವರ ಹೆಸರನ್ನು ಕೇಳಿರ್ಬೋದು, ಥಾರಂಡಾಯಕ್ ಅಂತೇಳಿ. ಸೊ ಇವರು ಏನ್ ಮಾಡ್ತಾರೆ, ಒಂದು ಕ್ಯಾಟ್ ಮೇಲೆ, ಒಂದು ಬೆಕ್ಕಿನ ಮೇಲೆ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ಈ ರಿಸಲ್ಟ್ ಅನ್ನ ಪಡೀತಾರೆ. ಟ್ರಯಲ್ ಎರರ್ ಲರ್ನಿಂಗ್ ಅಂತ ಕರೀತಾರೆ ಇದನ್ನ. ಲರ್ನಿಂಗ್ ಫ್ರಮ್ ಮಲ್ಟಿಪಲ್ ಅಟೆಂಪ್ಟ್ಸ್ ಅಂತ ಹೇಳ್ತಾರೆ. ಓಕೆ, ಲರ್ನಿಂಗ್ ಫ್ರಮ್ ಮಲ್ಟಿಪಲ್ ಅಟೆಂಪ್ಟ್ಸ್, ನೆನ್ಪಿಟ್ಕೊಳ್ಳಿ ಈ ಪದ. ಓಕೆ, ಮಲ್ಟಿಪಲ್ ಅಟೆಂಪ್ಟ್ಸ್, ಪದೇ ಪದೇ ಪ್ರಯತ್ನ ಮಾಡೋದ್ರ ಮೂಲಕ ಆ ಬೆಕ್ಕು ಏನ್ ಮಾಡುತ್ತೆ, ಕಲಿಯುತ್ತೆ. ಸೇಮ್ ಅದೇ ರೀತಿ ಮನುಷ್ಯನೂ ಸಹ, ವಿದ್ಯಾರ್ಥಿನೂ ಸಹ ಪ್ರಯತ್ನಗಳಿಂದ ಕಲಿತಾನೆ ಅಂಥೇಳಿ ಅವರು ಸಾಬೀತುಪಡಿಸ್ತಾರೆ. ಅದನ್ನೇ ಟ್ರಯಲ್ ಎರರ್ ಲರ್ನಿಂಗ್ ಅಂತ ಕರೀತಾರೆ, ಥಾರಂಡಾಯಕ್, ನೆನಪಿರಲಿ. ಸೊ ಎಕ್ಸಾಮಲ್ಲಿ ಕೇಳ್ತಾರೆ, ಪ್ರಯತ್ನಗಳ ಮೂಲಕ, ಸತತ ಪ್ರಯತ್ನಗಳ ಮೂಲಕ ಕಲಿಕೆ, ಎಂತಹ ಕಲಿಕಾ ಸಿದ್ಧಾಂತ, ಅಲ್ಲಿ 4 ಆಪ್ಷನ್ನ ಕೊಟ್ಟಿರ್ತಾನೆ. ಸೊ ಟ್ರಯಲ್ ಎರರ್ ಲರ್ನಿಂಗ್ ಅಥವಾ ಕಲಿಕಾ ಸಿದ್ಧಾಂತ, ಈ ಪ್ರಯತ್ನ ಪ್ರಮಾದದ ಕಲಿಕೆ. ಹಾಗೆಯೇ ಈಗ ನೋಡೋಣ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಮೆಥಡ್ ಅಂದರೆ ಏನು, ಕನ್ನಡದಲ್ಲಿ ಹೇಳೋದಾದರೆ ಅನುಬಂಧಿತ ಕಲಿಕೆ ಅಂತ ಕರೀತಾರೆ. ಸೊ ಇದನ್ನು ಐಡೆಂಟಿಫೈ ಮಾಡಿದವರು ಯಾರು, ಅಯಾನ್ ಪಾವ್ಲೋವ್ ಅಂತೇಳಿ ಹೇಳ್ತಾರೆ. ಸೊ ಇಲ್ಲೇನು ಮಾಡ್ತಾರೆ ಅಯಾನ್ ಪಾವ್ಲೋವ್ ಅವರು, ಆಯಿತಾ, ಒಂದು ಪಂಜರದಲ್ಲಿ ನಾಯಿಯನ್ನು ಕಟ್ಟಿ ಹಾಕಿ ಸುಮಾರು ಅದಕ್ಕೆ ಮೋಟಿವೇಶನ್ಗಳನ್ನು, ಈ ಒಂದು ಸ್ಟಿಮ್ಯುಲಸ್ಗಳನ್ನು ಅದಕ್ಕೆ ಪಾಸ್ ಮಾಡ್ತಾರೆ, ಸಂಜ್ಞೆಗಳನ್ನು ಅದಕ್ಕೆ ಕೊಡ್ತಾರೆ. ಸೊ ಯಾವಾಗ ಅದಕ್ಕೆ ಏನಾದರೂ ತಿನ್ನಕ್ಕೆ ಕೊಡ್ತಾ ಇದ್ರು, ಅದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇತ್ತು, ಸರಿನಾ. ಸೊ ಅದನ್ನೇ ಅವರು ಏನು ಮಾಡ್ತಾರೆ, ಮನುಷ್ಯನಿಗೂ ಹೋಲಿಸ್ತಾ ಹೋಲಿಸ್ತಾ ಏನಂತ ಹೇಳ್ತಾರೆ, ಲರ್ನರ್ಸ್ ಬಿಹೇವಿಯರ್ನ ನಾವೇನು ಮಾಡ್ಬೋದು, ಪಾಸಿಟಿವ್ ಮತ್ತು ನ್ಯೂಟ್ರಲ್ ಅಂತೇಳಿ ಡಿವೈಡ್ ಮಾಡ್ಬೋದು ಅಂತ ಹೇಳ್ತಾನೆ. ಯಾವುದರಲ್ಲಿ, ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗಲ್ಲಿ, ನೆನ್ಪಿಟ್ಕೊಳ್ಳಿ, ಅನುಬಂಧಿತ ಕಲಿಕೆಯಲ್ಲಿ ಏನಂತ ಸಾಬೀತು ಮಾಡ್ತಾರೆ, ಈ ಒಂದು ಸಂಜ್ಞೆಗಳನ್ನು ಕೊಡೋದ್ರ ಮೂಲಕ, ಸ್ಟಿಮ್ಯುಲಸ್ಗಳನ್ನು ಕೊಡೋದ್ರ ಮೂಲಕ ಒಂದು ಮಗುವಿನ ಬುದ್ಧಿವಂತಿಕೆಯನ್ನು ಪ್ರಚೋದಿಸಲೂಬಹುದು, ನ್ಯೂಟ್ರಲ್ಲೂ ಮಾಡ್ಬೋದು ಅಂತೇಳಿ ಪ್ರೂವ್ ಮಾಡ್ತಾನೆ. ಯಾರು, ಅಯಾನ್ ಪಾವ್ಲೋವ್. ಅರ್ಥ ಆಯ್ತಾ. ಈಗ ನೋಡೋಣ ಆಪರೆಂಟ್ ಕಂಡೀಷನಿಂಗ್ ಅಂದರೆ ಏನು ಅಂಥೇಳಿ. ನೋಡಿ, ಆಪರೆಂಟ್ ಕಂಡೀಷನಿಂಗ್ ಅಂದರೆ ಕನ್ನಡದಲ್ಲಿ ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತ ಹೇಳ್ತಾರೆ. ಇದನ್ನು BF ಸ್ಕಿನ್ನರ್ ಅಂತ ಬರ್ತಾರೆ, ಅವರು ಇದನ್ನು ಐಡೆಂಟಿಫೈ ಮಾಡ್ತಾರೆ. ಏನಾಗುತ್ತೆ ಇದರಲ್ಲಿ ಅಂತ ಹೇಳೋದಾದರೆ,
ಇದರಲ್ಲಿ ರಿವಾರ್ಡ್ ಮತ್ತೆ ಪನಿಷ್ಮೆಂಟ್ ನೆನ್ಪಿಟ್ಕೊಳ್ಳಿ. ಏನು ರಿವಾರ್ಡ್? ರಿವಾರ್ಡ್ ಅಂದ್ರೆ ಏನು ಆಸ್ಪಿರೆಂಟ್ಸ್? ಪ್ರಶಸ್ತಿಗಳನ್ನ ಕೊಡೋದು. ಪನಿಷ್ಮೆಂಟ್ ಅಂದ್ರೆ ಶಿಕ್ಷೆಗಳನ್ನ ಕೊಡೋದು. ಇವೆರಡರ ಮೂಲಕ ನಾವೇನ್ ಮಾಡಬಹುದು, ಮಗುವಿಗೆ ಕಲಿಸಬಹುದು ಅಂತೇಳಿ ಪ್ರೂವ್ ಮಾಡ್ತಾರೆ. ಯಾರು? ಸ್ಕಿನ್ನರ್ ಅವರು. ಸೊ ಇದನ್ನೇ ಆಪರೆಂಟ್ ಕಂಡೀಷನಿಂಗ್ ಲರ್ನಿಂಗ್, ಕ್ರಿಯಾಜನ್ಯ ಅನುಬಂಧ ಕಲಿಕೆ ಅಂತೇಳಿ ಹೇಳ್ತಾರೆ, ಅನುಬಂಧಿತ ಕಲಿಕೆ. ಕೊನೆಯದಾಗಿ ಇದೆ ಕಲಿಕಾ ಸಿದ್ಧಾಂತದಲ್ಲಿ ನಾಲ್ಕನೇದು, ಸೋಷಿಯಲ್ ಲರ್ನಿಂಗ್ ಅಂತ ಕರೀತಾರೆ. ಇದನ್ನ ವೆಗೋಟ್ಸ್ಕಿ ಅಂತ ರಷ್ಯಾ ದೇಶದ ಒಬ್ಬ ಸೈಕಾಲಜಿಸ್ಟ್ ಬರ್ತಾರೆ, ಅವರು ಐಡೆಂಟಿಫೈ ಮಾಡ್ತಾರೆ. ಇದರಲ್ಲಿ ಝೆಡ್ ಪಿ ಡಿ ಬಗ್ಗೆ ಮಾತನಾಡ್ತಾರೆ. ಏನಿದು ಝೆಡ್ ಪಿ ಡಿ? ಝೋನ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರೀತಾರೆ. ಝೋನಲ್ ಪ್ರಾಕ್ಸಿಮಲ್, ಓಕೆ, ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತೇಳಿ ಕರೀತಾರೆ. ಅಂದರೆ ಮಗು ಏನ್ ಮಾಡುತ್ತೆ, ಸೋಷಿಯಲ್ ಬಿಹೇವಿಯರ್ ಮೂಲಕ ಕಲಿಯುತ್ತೆ, ಇಮಿಟೇಟ್ ಮಾಡುತ್ತೆ. ಓಕೆ, ಸಮಾಜವನ್ನು ನೋಡಿ ಕಲಿಯುತ್ತೆ ಪ್ಲಸ್ ಇಮಿಟೇಟ್. ಇಮಿಟೇಟ್ ಅಂದ್ರೇನು? ಅನುಕರಣೆ. ಆಯ್ತಾ, ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ದೊಡ್ಡವ್ರು ನೋಡಿ ಅನುಕರಣೆ ಮಾಡ್ತಾ ಇರ್ತಾನೆ. ಎಸ್, ಅದೇನಾಗಿರುತ್ತೆ? ಸೋಷಿಯಲ್ ಲರ್ನಿಂಗ್ ಆಗಿರುತ್ತೆ ಅಂತೇಳಿ ವೆಗೋಟ್ಸ್ಕಿ ಹೇಳುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಗೊತ್ತಾಯ್ತು ನಿಮಗೆ ಲರ್ನಿಂಗ್ ಥಿಯರೀಸ್ಗಳು ಯಾವ್ಯಾವ ಇದಾವೆ ಅಂತೇಳಿ. ಟ್ರಯಲ್ ಎರರ್ ಲರ್ನಿಂಗ್ ಬಗ್ಗೆ ಗೊತ್ತಾಯ್ತು ನಿಮಗೆ, ಪ್ರಯತ್ನ ಮತ್ತು ಪ್ರಮಾದದ ಕಲಿಕೆ ಅಂತೇಳಿ. ಸೊ ಇದರಲ್ಲಿ ಏನಾಗುತ್ತೆ, ಮಲ್ಟಿಪಲ್ ಅಟೆಂಪ್ಟ್ಗಳ ಮೂಲಕ ಕಲಿತಾನೆ ಅಂತ ಗೊತ್ತಾಯ್ತು. ಹೇಳಿದವರು ಯಾರು? ಥಾರಂಡೈಕ್. ಹಾಗೆಯೇ ಕ್ಲಾಸಿಕಲ್ ಕಂಡೀಷನಿಂಗ್ ಅಥವಾ ಅನುಬಂಧಿತ ಕಲಿಕೆಯಲ್ಲಿ ಈ ಒಂದು ಅಯನ್ ಪಾವ್ಲೋವ್, ಓಕೆ, ಅಯನ್ ಪಾವ್ಲೋವ್ ಅವರು ಏನು ಹೇಳ್ತಾರೆ, ಈ ಲರ್ನರ್ಸ್ ಬಿಹೇವಿಯರ್ನ ನಾವು ಮಾಡಿಫೈ ಮಾಡ್ಬೋದು, ನ್ಯೂಟ್ರಲ್ ಮಾಡ್ಬೋದು ಅಂತೇಳಿ ಹೇಳ್ತಾರೆ. ಯಾರು? ಅಯನ್ ಪಾವ್ಲೋವ್ ಅವರು. ಅದನ್ನು ನ್ಯೂಟ್ರಲ್ಲು ಮಾಡ್ಬೋದು, ಹಾಗೆ ಪ್ರಚೋದಿಸಬಹುದು ಈ ಒಂದು ಸ್ಟಿಮ್ಯುಲಿಗಳಿಂದ, ಪ್ರಚೋದನೆಗಳಿಂದ ಅಂತೇಳಿ ಹೇಳ್ತಾರೆ. ಹಾಗೆಯೇ ಆಪರೆಂಟ್ ಕಂಡೀಷನಿಂಗಲ್ಲಿ ಏನಾಗುತ್ತೆ, ಈ ಪನಿಷ್ಮೆಂಟ್ ಮತ್ತು ರಿವಾರ್ಡ್ಸ್ಗಳನ್ನು ಕೊಡೋದ್ರ ಮೂಲಕ, ಬಹುಮಾನ ಮತ್ತು ಪನಿಷ್ಮೆಂಟ್ಗಳನ್ನು, ಶಿಕ್ಷೆಯನ್ನು ಕೊಡೋದ್ರ ಮೂಲಕ ಮಗುವಿಗೆ ಕಲಿಸ್ಬೋದು ಅಥವಾ ಅವರ ಬಿಹೇವಿಯರ್ನ ಚೇಂಜಸ್ ಮಾಡ್ಬೋದು ಅಂತ ಬಿ ಎಫ್ ಸ್ಕಿನ್ನರ್ ಅವರು ಹೇಳ್ತಾರೆ. ಕೊನೆಯದಾಗಿ ಸೋಷಿಯಲ್ ಲರ್ನಿಂಗ್ ಆಗುತ್ತೆ ಅಂತೇಳಿ ವೆಗೋಟ್ಸ್ಕಿ ಅವರು ಹೇಳ್ತಾರೆ. ಸೊ ಈಗ ನೋಡೋಣ ಇನ್ನು ಉಳಿದಂತಹ ಕಲಿಕಾ ಸಿದ್ಧಾಂತಗಳು ಅಥವಾ ಕಲಿಕಾ ಪದ್ಧತಿಗಳು ಯಾವ್ಯಾವ ಇದಾವೆ ಅಂಥೇಳಿ. ಸೊ ನೋಡ್ತಾ ಇರ್ಬೋದು, ಡಿಸ್ಕವರಿ ಲರ್ನಿಂಗ್ ಅಂತ ಹೇಳ್ತಾರೆ. ಓಕೆ, ಡಿಸ್ಕವರಿ ಲರ್ನಿಂಗ್ ಅಂತ ಹೇಳಿ ಹೇಳ್ತಾರೆ. ಮಗು ಏನಾಗುತ್ತೆ, ಆಲ್ರೆಡಿ ಹೇಳಿದ ಹಾಗೆ ಸಂಶೋಧನೆ ಮಾಡ್ತಾ ಮಾಡ್ತಾ, ಡಿಸ್ಕವರ್ ಮಾಡ್ತಾ ಮಾಡ್ತಾ ಕಲಿತಾನೆ. ಹಾಗೆಯೇ ಮೀನಿಂಗ್ಫುಲ್ ವರ್ಬಲ್ ಲರ್ನಿಂಗ್ ಅಂತ ಹೇಳ್ತಾರೆ, ಅರ್ಥಪೂರ್ಣ ಶಾಬ್ದಿಕ ಕಲಿಕೆ ಅಂತೇಳಿ ಕನ್ನಡದಲ್ಲಿ ಹೇಳ್ತಾರೆ. ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಓರಲ್, ಎಸ್ಪೆಷಲಿ ಲ್ಯಾಂಗ್ವೇಜ್ನ ಪಾಠ ಮಾಡೋದಕ್ಕೆ ಈ ಒಂದು ಮೆಥಡ್ನ ಬಳಸ್ತಾರೆ. ಯಾವುದನ್ನ? ವರ್ಬಲ್ ಲರ್ನಿಂಗ್ನ. ಸರಿನಾ, ವರ್ಬಲ್ ಅಂದ್ರೇನು? ಮೌಖಿಕ ಕಲಿಕೆ. ಈ ಒಂದು ಗೆಸ್ಟಾಲ್ಟ್ ಲರ್ನಿಂಗ್ ಅಂತ ಹೇಳ್ತಾರೆ. ಗೆಸ್ಟಾಲ್ಟ್ ಲರ್ನಿಂಗ್ ಅಂತಂದ್ರೆ ಜ್ಞಾನೇಂದ್ರಿಯಗಳ ಮೂಲಕ ಕಲಿಕೆ ಅಂತೇಳಿ ಹೇಳ್ತಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ, ಈ ತಮ್ಮ ಒಂದು ಐದು ಜ್ಞಾನೇಂದ್ರಿಯಗಳೇನಿದ್ದಾವೆ ಅಥವಾ ಇಂಪಾರ್ಟೆಂಟ್ ಜ್ಞಾನೇಂದ್ರಿಯಗಳೇನಿದ್ದಾವೆ, ಸೊ ಅದನ್ನ ಬಳಸ್ಕೊಂಡು, ಹಾಗೆಯೇ ಈ ಹಿಂದಿನ ಎಕ್ಸ್ಪೀರಿಯನ್ಸ್ ಏನಾಗಿರುತ್ತೆ ಮಗುಗೆ, ಸೊ ಅದನ್ನ ಬಳಸ್ಕೊಂಡು ಮಗು ಕಲಿಯುತ್ತೆ ಅಂತೇಳಿ ಗೆಸ್ಟಾಲ್ಟ್ ಕಲಿಕೆ ಅಥವಾ ಗೆಸ್ಟಾಲ್ಟ್ ಲರ್ನಿಂಗ್ ಅಲ್ಲಿ ಹೇಳ್ತಾರೆ. ಸೊ ಇದನ್ನ ಇನ್ನೊಂದು ಮಾತನ್ನು ಹೇಳ್ತಾರೆ, ಏನು, ಪಾರ್ಟ್ಸ್ ಟು ಹೋಲ್ ಮೆಥಡ್ ಅಂತಲೂ ಕರೀತಾರೆ. ಇಡಿಯಿಂದ ಓಕೆ, ಬಿಡಿಯಿಂದ ಹಿಡಿಯವರೆಗೆ ಈ ರೀತಿ ಅಂತ ಟ್ರಾನ್ಸ್ಲೇಟ್ ಮಾಡ್ಕೋಬಹುದು. ಪಾರ್ಟ್ಸ್ನಿಂದ ಹೋಲ್ ಕಡೆಗೆ ಅದನ್ನ ಹೇಳ್ತಾರೆ ನೋಡಿ. ಹಾಗೆಯೇ ಗ್ಯಾಗ್ನೆ ಲರ್ನಿಂಗ್ ಅಂತಲೂ ಕರೀತಾರೆ, ಇನ್ನೊಂದು ಕಲಿಕಾ ಸಿದ್ಧಾಂತ. ಸೊ ಪದ ಸೋಪಾನ ಕಲಿಕೆ ಇನ್ ಕನ್ನಡ. ಸೊ ಇದರಲ್ಲಿ ಪ್ರತಿಯೊಂದನ್ನು ಬಳಸ್ತೇವೆ ನಾವು, ಶಬ್ದವನ್ನು ಬಳಸ್ತೇವೆ, ಮಕ್ಕಳ ಬೌದ್ಧಿಕತೆ ಕಾಗ್ನಿಷನ್ ಅನ್ನು ಬಳಸ್ಕೊಳ್ತೇವೆ, ಹಾಗೆಯೇ ಸೆನ್ಸ್ ಆರ್ಗನ್ಸ್ಗಳನ್ನು ಬಳಸ್ತೇವೆ, ಹಾಗೆಯೇ ಸೈಕೋಮೋಟರ್ ಡೊಮೇನ್ ಅನ್ನು ಬಳಸ್ತೇವೆ. ಇವೆಲ್ಲವನ್ನ ಬಳಸ್ಬಿಟ್ಟು ನಾವೇನ್ ಮಾಡ್ತೇವೆ, ಕಲಿತೇವೆ. ಗ್ಯಾಗ್ನೆ ಲರ್ನಿಂಗ್ ಆಫ್, ಇದನ್ನು ನಾವು ವಿಡಿಯೋ ನಂಬರ್ 2 ಅಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ನ ಪಾರ್ಟ್ 2 ಅಲ್ಲಿ ಹೇಳಿದ್ದೇವೆ ಡೀಟೇಲ್ ಆಗಿ, ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು. ಸೊ ಗ್ಯಾಗ್ನೆ ಅವರು ಏನ್ ಹೇಳ್ತಾರೆ, ವಿವಿಧ ರೀತಿಯ ಸ್ಟೈಮ್ಯುಲಗಳನ್ನು, ವಿವಿಧ ರೀತಿಯ ಸ್ಟಿಮ್ಯುಲಸ್ಗಳನ್ನು, ಸಂಜ್ಞೆಗಳನ್ನು ಕೊಡೋದ್ರ ಮೂಲಕ ಕಲಿಸ್ಬೋದು ಮಕ್ಕಳಿಗೆ ಅಂತ ಹೇಳ್ತಾರೆ. ಹಾಗೆಯೇ ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ ಕರೀತಾರೆ. ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂದ್ರೇನು? ಕ್ರಮಾನುಗತ ಕಲಿಕೆ, ಸರಿನಾ, ಅಥವಾ ವ್ಯವಸ್ಥಿತವಾಗಿರುವಂಥ ಸರಣಿಗಳ ಮೂಲಕ ಕಲಿಸೋದು. ಅಂದರೆ ಇಲ್ಲಿ ಏನಾಗುತ್ತೆ, ವ್ಯಕ್ತಿಗತ ಸೂಚನೆಗಳನ್ನು ಮಕ್ಕಳಿಗೆ ಕೊಟ್ಟು ನಾವು ಕಲಿಸ್ತೇವೆ, ಸರಿನಾ. ಯಾಕಂದರೆ ಒಂದು ಕ್ಲಾಸ್ ರೂಮ್ ಅಂತಂದರೆ ಎಲ್ಲರೂ ಒಂದೇ ರೀತಿ ಕಲಿಯೋಲ್ಲ, ಪ್ರತಿಯೊಂದು ಮಗು ಬೇರೆ ಬೇರೆ ಆಗಿರುತ್ತೆ. ಸೊ ಬೇರೆ ಈಚ್ ಮಗುಗೆ, ಪ್ರತಿಯೊಂದು ಮಗುಗೆ ತನ್ನದೇ ಆಗಿರುವಂಥ ಸ್ಟೈಲಲ್ಲಿ ಪಾಠ ಮಾಡೋದಕ್ಕೆ ಪ್ರೋಗ್ರಾಮ್ಡ್ ಲರ್ನಿಂಗ್ ಅಂತ ಕರೀತಾರೆ. ಸೊ ಇವೆಲ್ಲವೂ ಏನಾಗುತ್ತೆ, ಲರ್ನಿಂಗ್ ಥಿಯರೀಸ್ ಆಗುತ್ತೆ. ಸೊ ಈಗ ಕೊನೆಯದಾಗಿ ಏನೇನು ಓದಿದ್ರಿ ಅದನ್ನೊಂದ್ಸಲ ರಿವಿಷನ್ ಮಾಡಿಸ್ಬಿಟ್ಟು ಇವತ್ತಿನ ಒಂದು ಸೆಷನ್ನ ಕಂಪ್ಲೀಟ್ ಮಾಡೋಣ, ಬಿಕಾಸ್ ಆಯ್ತಾ ತುಂಬ ಲಾಂಗ್ ಆಗಿ ಹೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ಯಾಲ್ಯುವೇಷನ್, ಈ ಇವ್ಯಾಲ್ಯುವೇಷನ್ ಚೆನ್ನಾಗಿರಬೇಕು ಅಂತಂದರೆ ಏನೇನು ಫಾಲೋ ಮಾಡಬೇಕಾಗತ್ತೆ, ಹಾಗೆಯೇ ಟೈಪ್ಸ್ ಆಫ್ ಇವ್ಯಾಲ್ಯುವೇಷನ್, ಇವನ್ನೆಲ್ಲ ನೀವು ಅಧ್ಯಯನವನ್ನು ಮಾಡ್ತೀರಾ. ಬಹಳ ಮುಖ್ಯವಾಗಿ ಈ ಒಂದು ಮೂಕ್ ಅಂದ್ರೇನು, ಸ್ವಯಂ ಅಂದ್ರೇನು, ಸ್ವಯಂ ಪ್ರಭಾ ಅಂದ್ರೇನು, ಹಾಗೆಯೇ ಇನ್ನು ಉಳಿದಂತಹ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಬಗ್ಗೆ, ಭಾರತದಲ್ಲಿರುವಂತಹ ಉನ್ನತ ಸಂಸ್ಥೆಗಳ ಬಗ್ಗೆ ನೀವು ಅಧ್ಯಯನವನ್ನು ಮಾಡ್ತೀರಾ ಸ್ಪ್ರೆಂಡ್ಸ್. ಸೊ ಐ ಹೋಪ್ ನಿಮಗೆ ಬಹಳಷ್ಟು ನಾಲೆಜ್ ಈ ಒಂದು ಸೆಷನ್ನಿಂದ ಸಿಕ್ಕಿದೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯಮಾಡಿ ಲೈಕನ್ನು ಮಾಡಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಇದನ್ನು ಶೇರ್ ಮಾಡಿ. ಹಾಗೆಯೇ ಒನ್ಸ್ ಅಗೇನ್ ಈ ಡೀಟೇಲ್ ಆಗಿರುವಂತಹ
ನಾವು ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ ಬೇಕು ಅನ್ನೋದಾಗಿದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಯೂನಿಟ್ ನಂಬರ್ 1 ಓಕೆ ಕೇವಲ ಘಟಕ ನಂಬರ್ 1 ಇದು ನೆನಪಿಟ್ಟುಕೊಳ್ಳಿ ಸೋ ಇದು ಬೇಕು ಅನ್ನೋದಾಗಿದ್ರೆ 29 ರೂಪೀಸ್ ಗೆ ಸಿಗುತ್ತೆ ಮಾಡಬೇಕಾಗಿರೋದು 9483122319 ಈ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನೀವು ಸಂಪೂರ್ಣವಾಗಿರುವಂತ 39 ಪೇಜ್ ಇರುವಂತ PDF ಕಾಪಿ ಅನ್ನ ತಗೋಬಹುದು ಆಸ್ಪಿರೆಂಟ್ಸ್ ಸೋ ಒನ್ಸ್ ಅಗೇನ್ ಏನೇನು ಓದಿದ್ರಿ ಅದನ್ನ ಒಂದ್ಸಲ ರಿವಿಷನ್ ಮಾಡಿಸ್ಬಿಟ್ಟು ಇವತ್ತಿನ ಕ್ಲಾಸ್ ಅನ್ನ ಕಂಪ್ಲೀಟ್ ಮಾಡೋಣ ಸೋ ಇವತ್ತಿನ ಒಂದು ಸೆಷನ್ ಅಲ್ಲಿ ಬೋಧನೆಯ ವಿವಿಧ ಹಂತಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಓಕೆ ಬೋಧನೆಯ ವಿವಿಧ ಹಂತಗಳು ಅಂತ ಹೇಳ್ತಾರೆ ಲೆವೆಲ್ಸ್ ಆಫ್ ಟೀಚಿಂಗ್ ಸೋ ಅದರಲ್ಲಿ ಮೆಮೊರಿ ಲೆವೆಲ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ರಿಫ್ಲೆಕ್ಟಿವ್ ಲೆವೆಲ್ ಮತ್ತೆ ಆಟೋನಮಸ್ ಲೆವೆಲ್ ಜ್ಞಾನಾತ್ಮಕ ತಿಳುವಳಿಕೆ ಪ್ರತಿಫಲನ ಹಾಗೆ ಸ್ವಯಂಚಾಲಿತ ಹಂತಗಳನ್ನು ಅಧ್ಯಯನವನ್ನು ಮಾಡಿದ್ದೀರಾ ಹಾಗೆಯೇ ಬೋಧನೆಯ ವಿಧಾನಗಳು ಮೆಥಡ್ಸ್ ಆಫ್ ಟೀಚಿಂಗ್ ಅದು ಸಹ ಅರ್ಥ ಆಗಿದೆ ಬಹಳ ಮುಖ್ಯವಾಗಿ ಶಿಕ್ಷಕ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಗೊತ್ತಾಯಿತು ಏನೇನು ಡಿಫರೆನ್ಸ್ ಬಿಟ್ವೀನ್ ಟೀಚರ್ ಸೆಂಟರ್ಡ್ ಮತ್ತು ಲರ್ನರ್ ಸೆಂಟರ್ಡ್ ಗೊತ್ತಾಯಿತು ಟೀಚಿಂಗ್ ಏಡ್ಸ್ಗಳನ್ನು ಯಾಕೆ ಉಪಯೋಗ ಮಾಡ್ತೇವೆ ಅಂತ ಗೊತ್ತಾಯಿತು ಸರಿನಾ ಇವನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ನೀಟಾಗಿ ನೋಡ್ಕೊಳ್ಳಿ ಹಾಗೆಯೇ ಈ ಟೀಚರ್ ಸೆಂಟರ್ಡ್ ಶಿಕ್ಷಕ ಕೇಂದ್ರಿತ ಬೋಧನಾ ವಿಧಾನಗಳು ಯಾವ್ಯಾವ ಇದಾವೆ ಸಮಗ್ರವಾಗಿ ನಿಮಗೆ ನಾಲೆಜ್ ಸಿಕ್ಕಿದೆ ಹಾಗೆಯೇ ಲರ್ನರ್ ಸೆಂಟರ್ಡ್ ಯಾವ್ಯಾವ ಇದಾವೆ ಅಂದರೆ ವಿದ್ಯಾರ್ಥಿ ಕೇಂದ್ರಿತ ಯಾವ್ಯಾವ ಇದಾವೆ ಹಾಗೆಯೇ ಇನ್ನು ಉಳಿದಂತಹ ಜನರಲ್ ಆಗಿ ಬೋಧನಾ ಪದ್ಧತಿಗಳು ಯಾವ್ಯಾವ ಇದಾವೆ ಅದನ್ನೆಲ್ಲ ನೋಡಿದ್ರಿ ಕಲಿಕಾ ಸಿದ್ಧಾಂತಗಳು ಥಾರನ್ ಡೈಕ್ ಅವರು ಏನು ಹೇಳಿದ್ರು ಅಯಾನ್ ಪಾವ್ಲೋ ಅವರು ಏನು ಹೇಳಿದ್ರು ಬಿ ಎಫ್ ಸ್ಕಿನ್ನರ್ ಅವರು ಏನು ಹೇಳಿದ್ರು ವೆಗೋಟ್ಸ್ಕಿ ಅವರು ಏನು ಹೇಳಿದ್ರು ಅದೆಲ್ಲ ಅರ್ಥ ಆಗಿದೆ ಹಾಗೆಯೇ ಕಲಿಕಾ ಸಿದ್ಧಾಂತದಲ್ಲಿ ಇನ್ನು ಉಳಿದಂತಹ ಸಂಶೋಧನೆ ಕಲಿಕೆ ಡಿಸ್ಕವರಿ ಲರ್ನಿಂಗ್ ವರ್ಬಲ್ ಲರ್ನಿಂಗ್ ಗೆಸ್ಟಾಲ್ಟ್ ಲರ್ನಿಂಗ್ ಗ್ಯಾಗ್ನೆ ಲರ್ನಿಂಗ್ ಮತ್ತು ಪ್ರೋಗ್ರಾಮ್ಡ್ ಲರ್ನಿಂಗ್ ಅರ್ಥ ಆಗಿದೆ ನೆಕ್ಸ್ಟ್ ಸೆಷನ್ ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ ಅಂತಿಮ ಸೆಷನ್ ಆಗಿರುತ್ತೆ ಇವ್ಯಾಲ್ಯುವೇಷನ್ ಅಂತ ಹೇಳ್ತಾರೆ ಮೌಲ್ಯಮಾಪನ ಹಾಗೆಯೇ ಇನ್ನು ಉಳಿದಂಗೆ ನಾವು ಆಲ್ರೆಡಿ ಹೇಳಿದ ಹಾಗೆ ಈ ಸ್ವಯಂ ಮತ್ತು ಸ್ವಯಂ ಪ್ರಭಾ ಇವೆಲ್ಲದರ ಬಗ್ಗೆ ನಿಮಗೆ ನಾಲೆಜ್ ಸಿಗುತ್ತೆ ನೋಡಿ ಆಸ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್